ಲಾಸ್ಟಕ್ಕೆ ತಾನೇ ಬರೋದವರು Thank you.
ಮಾಡಿ ದೇವರು ನಿಮ್ಮ ಸಾಕುಳಿತುಕೊಳ್ಳಿ. ವಿಶೇಷವಾದ ಸೂಚನೆಗಳು ಮೊದಲಿಗೆ ನಿಮ್ಮ ಬಲಿ ಪೂಜೆಯಲ್ಲಿ ದೇವಾಲಯದ ಒಳಗೆ ಭಾಗವಹಿಸುವವರು ತಪ್ಪದೆ ದಯಮಾಡಿ ನಿಮ್ಮ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಬಳಸಿ, ಮತ್ತು ಯಾರು ಕೂಡ ಮೊಬೈಲ್ನಲ್ಲಿ ಫೋಟೋಗಳನ್ನು ತೆಗೆಯುವ ಪ್ರಯತ್ನ ಮಾಡಬೇಡಿ, ಹಾಗೂ ನಿಮ್ಮ ಮೊಬೈಲ್ ಫೋಟೋಗಳನ್ನು ಸ್ವಿಚ್ ಆಫ್ ಮಾಡಿ ಭಕ್ತಿಯಿಂದ ಈ ಆರಾಧನಾ ವಿಧಿಯಲ್ಲಿ ಭಾಗವಹಿಸುವ ಅಭ್ಯರ್ಥಿಯ ಪರಿಚಯ. ನನ್ನನ್ನು ಹಿಂಬಾಲಿಸಿ ಬಾ ಎಂಬ ಕರೆಗೆ ಪೇತ್ರ ಆಂದ್ರಿಯರು ಮೌನವಾಗಿ ಹಿಂಬಾಲಿಸಿದರೆ, ಯಾಕೋಬ ಯುವಾನರು ತಮ್ಮ ತಂದೆಯನ್ನು ಬಿಟ್ಟು ಹಿಂಬಾಲಿಸಿದರು, ಮತ್ತಾಯನು ಸುಂಕ ವಸೂಲಿಯನ್ನು ಬಿಟ್ಟು ಹಿಂಬಾಲಿಸಿದನು. ಹೀಗೆ ಯೇಸು ಸ್ವಾಮಿಯ ಪ್ರೀತಿಯ ಕರೆಗೆ ಹೋಗುತ್ತವರು ಎಂದು ಧರ್ಮಸಭೆಯ ಸೇವೆಗೆ ತಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಿರುವ ಈ ಗುರು ಅಭ್ಯರ್ಥಿಯು ಜ್ಞಾನಸ್ಥಾನದ ದಿನದಿಂದ ಯೇಸು ಸ್ವಾಮಿಯ ಯಾಜಕತ್ವ, ಪ್ರವಾದಿ ಮತ್ತು ಪ್ರಭುತ್ವದಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬ ಕಥೋಲಿಕ ಕ್ರೈಸ್ತರ ಪರವಾಗಿ ದೇವರಿಂದ ಚುನಾಯಿತರಾಗಿ ಕರ್ತರಿಗೆ ಕಾಣಿಕೆ ಅರ್ಪಿಸಿ ಪ್ರಾರ್ಥಿಸಲು ಈ ಅಭ್ಯರ್ಥಿಯು ಮುಂದೆ ಬಂದಿದ್ದಾರೆ. ಈ ಆಧುನಿಕ ಸಮಾಜದಲ್ಲಿ ಸತ್ಯ, ನಿಷ್ಠೆ, ನ್ಯಾಯ, ಪ್ರೀತಿ, ಸೇವೆ, ನಿಸ್ವಾರ್ಥತೆ ಇತ್ಯಾದಿ ಅರ್ಥ ಕಳೆದುಕೊಂಡಿರುವ ಈ ವಿಷಮ ಗಳಿಗೆಯಲ್ಲಿ ಯೇಸುಕ್ರಿಸ್ತರ ಮೌಲ್ಯಗಳನ್ನು ಅರಿತು ಬೆಳೆಸಿಕೊಂಡು ಈ ಸಮಾಜದಲ್ಲಿ ಜೀವಿಸಿ ತೋರಿಸುವುದು ಎಷ್ಟು ದುರ್ಬಲ. ಈ ದಿಸೆಯಲ್ಲಿ ಗುರುತರಬೇತಿಯ ವರ್ಷಗಳು ಪ್ರತಿಯೊಬ್ಬ ಅಭ್ಯರ್ಥಿ ತನ್ನನ್ನೇ ತಿಳಿದುಕೊಳ್ಳಲು, ತಮ್ಮ ವಿದ್ಯಾಭ್ಯಾಸದಲ್ಲಿ ದೇವರ ಅನುಭವ ಪಡೆಯಲು, ಸೇವಾ ಜೀವನಕ್ಕೆ ತನ್ನ ಶಕ್ತ ಆಸಕ್ತತೆಗಳನ್ನು ಅರಿಯುವ ಸಮಯ. ಇದೆಲ್ಲವನ್ನ ಮೀರಿ ದೈವ ಕರೆಯನ್ನು ಅನುಸರಿಸಿ ನಡೆಯುವುದು ಪ್ರತಿದಿನ ಪ್ರತಿ ಕ್ಷಣದ ಕರ್ತವ್ಯ. ದೈವ ಕರೆಗೆ ಇಗೋ ನಾನು ದಾಸ ಎನ್ನುವುದು ನಿರಂತರ ಕಾರ್ಯ. ಈ ಗುರು ಅಭ್ಯರ್ಥಿ ಯಾಜಕ ಪದವಿಗೆ ಏರಿ ಕ್ರಿಸ್ತರ ಕಲ್ವಾರಿ ಬಲಿ ಪೂಜೆಗೆ ಕಾಣಿಕೆಗಳನ್ನು, ದೇವ ಜನರ ಪ್ರಾರ್ಥನೆಗಳನ್ನು ಸೇರಿಸಿ ಪ್ರಾರ್ಥಿಸುವರು. ಹೀಗೆ ಈ ಅಭ್ಯರ್ಥಿಯ ಜೀವನ ವಿಶ್ವಾಸಭರಿತ, ಪ್ರಾರ್ಥನಾಮಯ, ಎಲ್ಲ ಸಮಯದಲ್ಲಿ ದೇವರನ್ನು ಮಾತ್ರ ಆಶ್ರಯಿಸಿಕೊಳ್ಳುವ ಜೀವನವಾಗುವಂತೆ ಈ ಅಭ್ಯರ್ಥಿಗಾಗಿ ಪ್ರಾರ್ಥಿಸೋಣ. ಇವರನ್ನು ಬಲಿಪೀಠದ ಬಳಿ ಸೇರಿ ಯಾಜಕರಾಗಿ ಬಲಿ ಅರ್ಪಿಸಲು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿ ಸಹಾಯ ಮಾಡಿದ ಪ್ರತಿಯೊಬ್ಬರು ತಮ್ಮ ಕಾರ್ಯಕ್ಕೆ ಫಲವನ್ನು ಪಡೆಯುವಂತೆ ದೇವರು ಆಶೀರ್ವದಿಸಲಿ. ಈಗ ನಾವು ಭಕ್ತಿಪೂರ್ವಕವಾಗಿ ಎದ್ದು ನಿಂತು ಧರ್ಮಾಧ್ಯಕ್ಷರ ಇಂದಿನ ಬಲಿ ಪೂಜೆಯಲ್ಲಿ ಈ ಯಾಜಕ ಸಂಸ್ಕಾರದಲ್ಲಿ ಅಭ್ಯರ್ಥಿಗಾಗಿ ಪ್ರಾರ್ಥಿಸುತ್ತಾ ದೇವರು ನೀಡುವ ಆಶೀರ್ವಾದಕ್ಕೆ ಸಾಕ್ಷಿಗಳು, ಪಾತ್ರರು ನಾವಾಗೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮಲ್ಲಿ ಇರಲಿ. ಕ್ರಿಸ್ತ ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆ ಪವಿತ್ರ ಶಿಲುಬೆಗೆ ಮಹಿಮೆ, ಎಕ್ಸಾಲ್ಟೇಷನ್ ಆಫ್ ದ ಹೋಲಿ ಕ್ರಾಸ್ ಎಂಬ ಒಂದು ವಿಶೇಷ ಹಬ್ಬವನ್ನು ಆಚರಿಸುತ್ತಿದೆ. ಪವಿತ್ರ ಶಿಲುಬೆ, ಈ ಪವಿತ್ರ ಶಿಲುಬೆಯ ಆ ಒಂದು ವಿಶೇಷತೆ, ನಮ್ಮ ಕ್ರೈಸ್ತ ಧರ್ಮಕ್ಕೆ ಅದು ನೀಡುವಂಥ ಗುರುತು, ಚಿಹ್ನೆ, ಅದರ ಹಿಂದೆ ಒಳಗೆ ಇರುವಂತ ಅರ್ಥ, ಹಾಗೂ ಆ ಯೇಸುವಿನ ಪ್ರೀತಿ, ತ್ಯಾಗ, ಇವುಗಳನ್ನು ನೆನಪಿಸುವಂತ ಹಬ್ಬ. ಇದೇ ದಿನದಂದು ನಮ್ಮ ಧರ್ಮಕ್ಷೇತ್ರಕ್ಕೆ ಸೇರಿರುವಂತ ಸೇವಾದರ್ಶಿ ಬ್ರದರ್ ಕ್ಲಿಫರ್ಡ್ ಆಂಟನಿ, ಇವರು ದೇವರ ಯೋಜನೆಗನುಸಾರ ತಾವು ಪಡೆದಿರುವಂಥ ದೈವ ಕರೆಯ ಒಂದು ವಿಶೇಷವಾದಂಥ ಈ ಕಾರ್ಯಕ್ಕೆ ಅನುಗುಣವಾಗಿ ಇವತ್ತು ಯಾಜಕ ಅಭಿಷೇಕವನ್ನು ಪಡೆಯಲಿಕ್ಕಿದ್ದಾರೆ.
ಯೇಸುವಿನ ಆ ಒಂದು ಪ್ರತಿನಿಧಿಯಾಗಿ ಧರ್ಮಸಭೆಯಲ್ಲಿ ತಾವು ಕೈಗೆತ್ತಿಕೊಳ್ಳುವಂಥ ಜವಾಬ್ದಾರಿಯನ್ನು ನಿರ್ವಹಿಸ್ತೇನೆ ಎಂಬುದಾಗಿ ಬಹಿರಂಗವಾಗಿ ಅವರು ವ್ಯಕ್ತಪಡಿಸುತ್ತಾ ಅಭಿಷೇಕವನ್ನು ಪಡೆದು ಆತ್ಮರಿಂದ ಅವರು ಪೋಷಿಸಲ್ಪಟ್ಟು ತಮ್ಮ ಯಾಜಕ ಜೀವನವನ್ನು ಪ್ರಾರಂಭ ಮಾಡಲಿಕ್ಕಿದ್ದಾರೆ. ಸೇವಾ ಕಾರ್ಯವನ್ನು ಅವರು ಇವತ್ತು ಪ್ರಾರಂಭಿಸಲಿಕ್ಕಿದ್ದಾರೆ. ಇವರಿಗಾಗಿ ವಿಶೇಷವಾಗಿ ಬಲಿಪೂಜನೆ ಪ್ರಾರ್ಥಿಸೋಣ. ಇವರನ್ನು ದೇವರಿಗೂ ಧರ್ಮಸಭೆಗೂ ಸೇವೆಗೆಂದು ಸಮರ್ಪಿಸಿರುವಂಥ ಅವರ ತಂದೆ ತಾಯಿ ಇವರಿಗಾಗಿಯೂ ಪ್ರಾರ್ಥಿಸೋಣ. ಈ ಧರ್ಮ ಕೇಂದ್ರದಲ್ಲಿ ಈ ಒಂದು ಸುಕಾರ್ಯವು ನಡೆಯುವಾಗ ಈ ಧರ್ಮ ಕೇಂದ್ರದಲ್ಲಿ ಸೇವೆ ಮಾಡ್ತಿರುವಂಥ ಗುರುಗಳು, ಧಾರ್ಮಿಕ ಸಹೋದರಿಯರು, ಧರ್ಮ ಕೇಂದ್ರಕ್ಕೆ ಸೇರಿರುವಂಥ ಪ್ರತಿಯೊಂದು
ನಿಮ್ಮ ಚಿತ್ತಕ್ಕೆ ಅವರಿತ ತರ್ವಿದೆಯರಾಗಿರುವಂತೆ ಅನುಗ್ರಹಿಸಿರಿ. ಹೀಗೆ ಈತನು ತನ್ನ ಸೇವೆ ಹಾಗೂ ಜೀವನದ ಮೂಲಕ ಕ್ರಿಸ್ತರಲ್ಲಿ ನಿಮಗೆ ಮಹಿಮೆಯನ್ನು ಗಳಿಸಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರೈಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವಾಮಿಯ ಆತ್ಮ, ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ ನನಗೆ ಅಭಿಷೇಕ ಮಾಡಿ ಕಳುಹಿಸನು ಆತ. ನನ್ನ ಮೇಲಿದೆ ಸರ್ವೇಶ್ವರೇ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸನು ಆತ. ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನ ನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದು. ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು ನಮ್ಮ ದೇವರು ಮುಯ್ಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ, ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಲಾದ ನನ್ನನ್ನು, ಸಿಯೋನಿನ ಶೋಕಾರ್ತರಿಗೆ ಬರೀ ಬೂದಿಗೆ ಬದಲು ಶಿರೋಭೂಷಣ, ದುಃಖ ತಾಪದ ಬದಲು ಆನಂದ ತೈಲ, ಸೊರಗಿದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ ಹೆಸರ ಪಡವರಿವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯ.
ಫಿಲಿಪ್ಪಿಗೆ ಬರೆದ ಪತ್ರದಿಂದ ಇಂದಿನ ಎರಡನೆಯ ವಾಚನ. ಕ್ರಿಸ್ತರು ವಿಧೇಯರಾದರು, ಆದುದರಿಂದ ಅವರನ್ನು ಪರಮೋನ್ನತ ಸ್ಥಾನಕ್ಕೇರಿಸಿದರು. ದೇವ ಸ್ವರೂಪಿ ತಾನಾಗಿದ್ದರು ನಿರುತ್ತ, ದೇವರಿಗೆ ಸಮನಾದ ಆ ಸಿರಿ ಪದವಿಯ ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲೊಲ್ಲೆನೆಂತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜರಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ, ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದ ಆತನನ್ನು. ಇತ್ತನು ಹೆಸರುಗಳೋತ್ತಮ ಹೆಸರನ್ನು ದೇವಪರವನು. ಯೇಸುವಿನ ಹೆಸರಿಗಂತೆ ಮೊಣಕಾಲೂರಿ ಮಣಿವರು, ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು, ಕ್ರಿಸ್ತ ಯೇಸುವೆ ಪ್ರಭು ಎಂದೆಲ್ಲರಿಗೆ ಹರಿಕೆ ಮಾಡುವರು. ಪಿತದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರವರು. ಪ್ರಭುವಿನ ವಾಕ್ಯ. ಆದರೆ ಈಗ ನನಗೆ ದ್ರೋಹ ಬಗೆಯುವವನು
ನನ್ನೊಂದಿಗೆ ಇದೇ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದಾನೆ ನರಪುತ್ರನೇನು ದೈವೇಚ್ಛೆಯ ಪ್ರಕಾರ ಹೊರಟು ಹೋಗುತ್ತಾನೆ ಆದರೆ ಆತನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಕೇಳಲಿ ಎಂದರು ಇದನ್ನು ಕೇಳಿದ ಶಿಷ್ಯರು ಇಂಥ ದುಷ್ಕೃತ್ಯ ಮಾಡುವವನು ತಮ್ಮಲ್ಲಿ ಯಾರಿರಬಹುದೆಂದು ಒಬ್ಬರನ್ನೊಬ್ಬರು ವಿಚಾರಿಸತೊಡಗಿದರು ಪ್ರಭುವಿನ ಶುಭ ಸಂದೇಶ ಈಗ ಯಾಜಕ ಅಭಿಷೇಕದ ವಿಧಿಗಳು ನೆರವೇರುವುದು ಮೊದಲಿಗೆ ಶ್ರೇಷ್ಠ ಗುರುಗಳು ಅಭ್ಯರ್ಥಿಯನ್ನು ಧರ್ಮಾಧ್ಯಕ್ಷರಿಗೆ ಒಪ್ಪಿಸುವರು ಹೀಗೆ ಗುರು ಅಭ್ಯರ್ಥಿಯನ್ನು ವಿದ್ಯಾರ್ಹತೆ ವಿಶ್ವಾಸ ಮತ್ತು ಗುಣ ನಡವಳಿಕೆಯ ಬಗ್ಗೆ ತಿಳಿದು ಬಂದಿರುವ ವಿಷಯಗಳನ್ನು ಧರ್ಮಾಧ್ಯಕ್ಷರಿಗೆ ಪ್ರಮಾಣಿಸುವರು ನೀವು ನನ್ನನ್ನು ಆಯ್ದುಕೊಳ್ಳಲಿಲ್ಲ ನಾನು ನಿಮ್ಮನ್ನು ಆಯ್ದುಕೊಂಡಿದ್ದೇನೆ ನೀವು ನನ್ನ ದಾಸರಲ್ಲ ನನ್ನ ಸ್ನೇಹಿತರು ಎನ್ನುವ ಯೇಸು ಸ್ವಾಮಿ ಈ ಅಭ್ಯರ್ಥಿಯನ್ನು ಆರಿಸಿಕೊಂಡದ್ದಕ್ಕಾಗಿ ವಿಶ್ವಾಸಿಗಳಾದ ತಾವೆಲ್ಲರೂ ಒಪ್ಪಿಗೆಯೊಂದಿಗೆ ದೇವರಿಗೆ ಕೃತಜ್ಞತೆ ಸಲ್ಲಲಿ ಎಂದು ಉತ್ತರ ನೀಡಿದರು ಯಾಜಕಾಭಿಷೇಕವನ್ನು ಪಡೆಯಲಿರುವವರು ಮುಂದೆ ಬರಲಿ ಸಂತೋಷದಿಂದ ಬರುತ್ತೇನೆ ಪೂಜ್ಯ ತಂದೆಯೇ ನಮ್ಮ ಈ ಸಹೋದರನನ್ನು ಯಾಜಕ ಪದವಿಗೆ ಏರಿಸುವಂತೆ ಪವಿತ್ರ ಧರ್ಮಸಭೆಯು ನಿಮ್ಮನ್ನು ವಿನಂತಿಸುತ್ತದೆ ಇವರು ಈ ಪದವಿಗೆ ಯೋಗ್ಯರೆಂದು ನಿಮಗೆ ತಿಳಿದಿದೆಯೇ ಕ್ರೈಸ್ತ ಜನರಲ್ಲಿ ನಾವು ಮಾಡಿದ ವಿಚಾರಣೆಯಿಂದಲೂ ಇವರ ತರಬೇತಿಗೆ ಸಂಬಂಧಪಟ್ಟವರಿಂದ ನಾವು ಪಡೆದ ಹೇಳಿಕೆಯಿಂದಲೂ ಇವರು ಈ ಪದವಿಗೆ ಯೋಗ್ಯರಾಗಿರುವರೆಂದು ದೃಢವಾಗಿ ಹೇಳುತ್ತೇನೆ ನಮ್ಮ ದೇವರು ರಕ್ಷಕರು ಆದ ಯೇಸು ಕ್ರಿಸ್ತರ ಸಹಾಯದಲ್ಲಿ ನಂಬಿಕೆ ಇಟ್ಟು ಈ ನಮ್ಮ ಸಹೋದರ ಆಂಟನಿ ಕ್ಲಿಫರ್ಡ್ ಅವರನ್ನು ಯಾಜಕ ವರ್ಗಕ್ಕೆ ಆರಿಸಿಕೊಳ್ಳುತ್ತೇವೆ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಇವತ್ತು ಧರ್ಮಸಭೆಗೂ ಈ ನಮ್ಮ ಮೈಸೂರು ಧರ್ಮಕ್ಷೇತ್ರಕ್ಕೂ ಒಂದು ಮುಖ್ಯವಾದ ದಿನ ಒಂದು ವಿಶೇಷ ದಿನ ಧರ್ಮಸಭೆ ಪವಿತ್ರ ಶಿಲುಬೆಗೆ ಮಹಿಮೆ ಎಕ್ಸಾಲ್ಟೇಷನ್ ಆಫ್ ದ ಹೋಲಿ ಕ್ರಾಸ್ ಅಂತ ಹೇಳಿ ಸೆಪ್ಟೆಂಬರ್ 14ನೇ ತಾರೀಕು ಆಚರಿಸುತ್ತಿದೆ ಇದರ ಹಿನ್ನೆಲೆ ತಮಗೆ ಗೊತ್ತಿರಬೇಕು ಮೂರನೇ ಶತಮಾನದಲ್ಲಿ ಚಕ್ರವರ್ತಿ ಕಾನ್ಸ್ಟಂಟೈನ್ ಅವರ ತಾಯಿ ಎಲೀನಾ ಅವರು ಕ್ರೈಸ್ತ ಧರ್ಮದ ಬಗ್ಗೆ ಒಂದಿಷ್ಟು ಆಸಕ್ತಿ ಕಾಳಜಿ ಹಾಗೂ ಗೌರವವನ್ನು ತೋರ್ಪಡಿಸುವಾಗ ಈ ಪವಿತ್ರ ಶಿಲುಬೆ ಬಗ್ಗೆ ಹೆಚ್ಚು ಭಕ್ತಿ ಯೇಸು ಸ್ವಾಮಿ ಈ ಲೋಕ ರಕ್ಷಣೆಗಾಗಿ ಉಪಯೋಗಿಸಿದಂತ ಸಾಧನ ಈ
ಈ ಪವಿತ್ರ ಶಿಲುಬೆ ಇದನ್ನು ಅವರು ಕಂಡಿಡಿದು ತಮ್ಮ ವಶಕ್ಕೆ ತಂದುಕೊಂಡು ಇದಕ್ಕೆ ಪವಿತ್ರ ಶಿಲುಬೆಗೆ ಸನ್ಮಾನ ಪವಿತ್ರ ಶಿಲುಬೆಗೆ ಭಕ್ತಿ ಪ್ರೀತಿ ಎಲ್ಲ ವ್ಯಕ್ತಪಡಿಸುತ್ತಾರೆ ಅದನ್ನು ಎಲ್ಲೆಡೆ ಕಾಣುತ್ತಾರೆ ಆಗ ಅಲ್ಲಿ ಇದ್ದಂತ ಅವನು ಈಸ್ಟರ್ ಚರ್ಚ್ ಧರ್ಮಸಭೆಯಲ್ಲಿ ಇದ್ದಂತ ಧರ್ಮಾಧ್ಯಕ್ಷರಾದಂತಹ ಮಕಾರಿಯಸ್ ಇವರ ಒಂದು ಸಹಾಯವನ್ನು ಪಡೆದುಕೊಂಡು ಈ ಒಂದು ಪವಿತ್ರ ಶಿಲುಬೆಗೆ ಯೋಗ್ಯ ಗೌರವ ಯೋಗ್ಯ ಒಂದು ಪ್ರೀತಿ ಯಾರು ಪವಿತ್ರ ಶಿಲುಬೆಗೆ ನಾವು ಏನೆಲ್ಲ ಗೌರವವನ್ನು ತೋರ್ಪಡಿಸಬೇಕು ಅದನ್ನ ಪ್ರಾರಂಭಿಸಿದರು ಅರಳಿದರು ಈ ಪವಿತ್ರ ಶಿಲುಬೆ ಇವತ್ತು ನಮ್ಮ ಕ್ರೈಸ್ತ ಧರ್ಮಕ್ಕೆ ಒಂದು ಚಿಹ್ನೆ ಒಂದು ಗುರುತಾಗಿದೆ ಈ ಪವಿತ್ರ ಶಿಲುಬೆ ಯೇಸು ಕ್ರಿಸ್ತರು ಇಡೀ ಮನುಕುಲಕ್ಕೆ ರಕ್ಷಣೆಯನ್ನ ತರಲು ಉಪಯೋಗಿಸಿದ ಒಂದು ಸಾಧನ ಎಂಬುದನ್ನ ನೆನಪಿಸುತ್ತದೆ ಅಂದು ಯಹೂದ್ಯರು ಶಿಲುಬೆಯ ಮರ ಪಾಪಿಸ್ಟ್ರಿಗೆ ಕಳ್ಳರು ಕದೀಮರಿಗೆ ಕೈದಿಗಳಿಗೆ ಅದು ಒಂದು ರೀತಿಯ ಶಿಕ್ಷೆಯ ಒಂದು ಗುರುತಾಗಿತ್ತು ಶಿಕ್ಷಿಸುವ ಒಂದು ಸಾಧನವಾಗಿತ್ತು ಯೇಸು ಇದನ್ನ ಆಯ್ಕೆ ಮಾಡಿಕೊಂಡು ಅವರನ್ನು ಕೂಡ ಆ ಯಹೂದ್ಯರು ಯಹೂದ್ಯ ಯಾಜಕ ವರ್ಗದವರು ಶಿಲುಬೆಗೇರಿಸಲು ಪಣತೊಟ್ಟಾಗ ಯೇಸು ಇದನ್ನ ಪ್ರೀತಿಯಿಂದ ಇದನ್ನ ಒಪ್ಪಿಕೊಂಡು ಈ ಶಿಲುಬೆಯನ್ನ ಅವರು ತಾವು ಹೊತ್ತುಕೊಂಡು ಕಲ್ವಾರಿ ಬೆಟ್ಟದ ಮೇಲೆ ಹೋಗಿ ಅವರು ಜಡಿಯಲ್ಪಟ್ಟು ಆ ಶಿಲುಬೆಗೆ ಏರಿಸಲ್ಪಟ್ಟು ಆ ಶಿಲುಬೆಯಲ್ಲಿ ಮೃತಪಡುತ್ತಾರೆ ಇದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ ಈ ಸತ್ಯವನ್ನ ನಾವು ಪ್ರತಿ ವರ್ಷ ಶುಭ ಶುಕ್ರವಾರದಂದು ಆಚರಿಸುತ್ತೇವೆ ಪವಿತ್ರ ಶಿಲುಬೆಗೆ ಸನ್ಮಾನ ಗೌರವವನ್ನ ನಾವು ತೋರ್ಪಡಿಸುತ್ತೇವೆ ಈ ಪವಿತ್ರ ಶಿಲುಬೆ ನಮ್ಮ ಕ್ರಿಸ್ತೀಯ ವಿಶ್ವಾಸದ ಗುರುತು ಇದು ಯೇಸು ಕ್ರಿಸ್ತರು ನಮ್ಮ ರಕ್ಷಣೆಗಾಗಿ ಉಪಯೋಗಿಸಿದ ಸಾಧನ ಎಂಬುದಾಗಿ ನಾವು ಒಂದು ಆಚರಣೆಯಾಗಿಯೇ ನಾವು ಆರಾಧನೆ ವಿಧಿಯಲ್ಲಿ ಆಚರಿಸುತ್ತೇವೆ ಪ್ರಿಯ ಸಹೋದರ ಸಹೋದರಿ ಮರಗಳಲ್ಲಿ ಅನೇಕ ವಿಧಗಳಿವೆ ಮರಗಳು ದೊಡ್ಡ ಮರ ದೊಡ್ಡ ದೊಡ್ಡ ಇತ್ತೀಚೆಗೆ ಮರಗಳು ಪುಟ್ಟ ಪುಟ್ಟ ಮರಗಳಾಗಿದೆ ಬೋನ್ಸಾಯಿ ಅಂತೆ ಈ ಸಚ್ಚಿದಾನಂದ ಸ್ವಾಮೀಜಿ ಆಶ್ರಮದಲ್ಲಿ ಹೋಗಿ ದೊಡ್ಡ ಆರೋಪ ಇಷ್ಟೇ ಇದು ಮನುಷ್ಯ ಏನೆಲ್ಲ ಸಾಧನೆ ಮಾಡಬೇಕಾಗುತ್ತೆ ಅಂದ್ರೆ ಹೈಬ್ರಿಡ್ ಮರಗಳು ದೊಡ್ಡ ಮರಗಳನ್ನು ಬೆಳೆಸಲಿಕ್ಕೂ ಸಾಧ್ಯ ದಪ್ಪ ಮರಗಳನ್ನು ಬೆಳೆಸಲಿಕ್ಕೂ ಸಾಧ್ಯ ಪುಟ್ಟ ಮರಗಳನ್ನು ಬೆಳೆಸಲಿಕ್ಕೂ ಸಾಧ್ಯ ಎಲ್ಲ ಮರಗಳಲ್ಲಿ ಶ್ರೇಷ್ಠ ಮರ ಈ ಶಿಲುಬೆಯ ಮರ ಮರಗಳಲ್ಲಿ ಪವಿತ್ರವರ ಈ ಶಿಲುಬೆಯ ಮರ ಕವಿ ಈ ಶಿಲುಬೆ ಮರದ ಬಗ್ಗೆ ವರ್ಣಿಸುತ್ತಾ ಹೇಳ್ತಾನೆ ಈ ಮರಗಳಲ್ಲಿ ಮರ ಈ ಪವಿತ್ರ ಮರ ಎಷ್ಟು ಭಾಗ್ಯವಂತದ್ದು ದೇವರ ಏಕಮಾತ್ರ ಪುತ್ರ ಇದರಲ್ಲಿ ಮಡಿಯುವಂತ ಇದನ್ನು ಹೊತ್ತುಕೊಂಡು ಹೋಗುವಂತ ಈ ಶಿಲುಬೆಯೇ ತನ್ನ ಮರಣಕ್ಕೆ ಒಂದು ಸಾಧನವಾಗಿ ತದನಂತರ ಮೃತ್ಯುಂಜಯಾದ ಯೇಸು ಈ ಶಿಲುಬೆಗೆ ಎಷ್ಟೊಂದು ಗೌರವವನ್ನು ತಂದುಕೊಟ್ಟಿದರು ಈ ಮರಗಳಲ್ಲಿ ಈ ಮರ ಎಷ್ಟು ಪವಿತ್ರತೆ ಹೊಂದಿದೆ ಹೇಳ್ತಾರೆ ಆ ಕವಿ ಅದನ್ನು ವರ್ಣಿಸುತ್ತಾರೆ ತಿಳಿಸ್ತಾನೆ ಆ ಮೊಳೆಗಳಿದೆ ಆ ಮೊಳೆಗಳು ಯೇಸುವಿನ ಆ ಒಂದು ಶರೀರವನ್ನು ಹಾದು ಹೋಗಿ ಈ ಒಂದು ಮರಕ್ಕೆ ಅದು ಹಾದು ಹೋಗಬೇಕಾಗಿತ್ತು ಆ ಮೊಳೆಗಳಿಗೆ ಇಷ್ಟವಿರಲಿಲ್ಲಂತೆ ಆ ಮೊಳೆಗಳಿಗೆ ಇಷ್ಟವಿರಲಿಲ್ಲಂತೆ ಲೋಕ ರಕ್ಷಕನನ್ನೇ
ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದವನಿಗೆ ಈ ಒಂದು ಶಿಕ್ಷೆ ನಿಲ್ಲಿಸಲಿಕ್ಕೆ ತನ್ನನ್ನು ಉಪಯೋಗಿಸಿಕೊಳ್ತಾರಲ್ಲ ಅಂತ ಹೇಳಿ ಆ ಒಳ್ಳೆಯ ದೃಷ್ಟಿಯಲ್ಲಿ ಐ ಕೈ ಕಾಲುಗಳನ್ನು ಹಾಗು ಚುಚ್ಚಿ ನೋವನ್ನು ರಕ್ತವನ್ನು ಸುರಿಸುವ ಮನುಷ್ಯನ ಕಠಿಣ ಹೃದಯ ಮನುಷ್ಯನಿಗಿದ್ದಂತ ಕಲ್ಲಾದ ಹೃದಯ ಸೃಷ್ಟಿಕರ್ತನಿಗೆ ದಂಡನೆಯನ್ನು ವಿಧಿಸುವ ಆ ಒಂದು ತೀರ್ಮಾನವನ್ನು ಮಾಡಿ ಅವನ ಒತ್ತಡದಿಂದ ಆ ಸುತ್ತಿಗೆಯ ಒತ್ತಡದಿಂದ ಈ ಮನೆಗಳು ಕೂಡ ಯೇಸುವಿನ ಆ ಒಂದು ಶರೀರವನ್ನು ಮಾಂಸವನ್ನು ಸೀರಿ ಹೋಳೆ ಹೋಗಿ ಆ ಒಂದು ಶಿಲುಬೆ ಕೂಡ ಯೇಸುವನ್ನು ಶಿಲುಬೆಗೆ ಶಿಲುಬೆಗೆ ದಡಿದ ಮೇಲೆ ಅವನ ಮೇಲೆ ಕೆತ್ತಿದಾಗ ಈ ಮನೆಗಳೇ ಯೇಸುವಿನ ಮಾಂಸದ ಶರೀರವನ್ನು ನೇತಾಡುವಂತೆ ತೂಗಿನ ಸ್ಥಿತಿಯಲ್ಲಿ ಇಟ್ಟಿದ್ದಂತೆ ಆಗ ಪ್ರಕೃತಿಯೇ ಅಳುತ್ತಾ ಮಳೆಯನ್ನು ಸುರಿಸಿತಂತೆ ಪ್ರಕೃತಿಯೇ ಮಳೆಯನ್ನು ಸುರಿಸ್ತಾ ಕತ್ತಲು ಕವಿಯುವಂಥ ಸಂದರ್ಭ ಗುಡುಗು ಅಂತ ಹೇಳಿ ಬರುವಂಥದ್ದು ಪ್ರಕೃತಿಯೇ ನೋವಿನಿಂದ ವೇದನೆಯಲ್ಲಿ ಅಳುತ್ತಾ ಇದ್ದಂತೆ ಪವಿತ್ರ ಶಿಲುಬೆಯ ಈ ಒಂದು ಮಹಿಮೆಯ ಹಬ್ಬವನ್ನು ಆಚರಿಸುವಾಗ ಯೇಸು ಎಷ್ಟೊಂದು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಈ ಹಬ್ಬ ನಿರ್ಮಿಸಬೇಕಾಗಿದೆ ಯಾರೋ ಕೇಳಿದ್ರಂತೆ ಯೇಸುವಿಗೆ ಮನುಷ್ಯನು ನಿಮ್ಗೆ ಎಷ್ಟೊಂದು ಪ್ರೀತಿಸ್ತಿ ಯೇಸು ಕೈಗಳನ್ನು ಅಗಲ ಮಾಡಿ ಇಷ್ಟೊಂದು ಅಂತ ಹೇಳಿದ್ರಂತೆ ಶಿಲುಬೆಯ ಮೇಲೆ ಯೇಸು ಪ್ರಾಣ ತ್ಯಾಗ ಮಾಡುವ ಮೂಲಕ ಆ ಶಿಲುಬೆಗೆ ಪವಿತ್ರತೆಯನ್ನು ನೀಡಿದರು ಪುಣ್ಯತೆಯ ತಂದುಕೊಟ್ಟರು ಪವಿತ್ರ ಶಿಲುಬೆ ಪ್ರೀತಿ ತ್ಯಾಗದ ಒಂದು ಚಿಹ್ನೆಯಾಗಿ ಅದನ್ನು ಮಾರ್ಪಡಿಸಿ ಇವತ್ತಿಗೆ ಕೂಡ ಧರ್ಮಸಭೆ ಈ ಕ್ರೈಸ್ತಿಯ ಸಮುದಾಯ ಶಿಲುಬೆಗೆ ಮುಖ್ಯತ್ವವನ್ನು ಕೊಡುತ್ತದೆ ಮನೆಯಲ್ಲಿ ನಾವು ತೂರ ಕತ್ತಿನಲ್ಲಿ ಹಾಕಿಕೊಳ್ಳುತ್ತೇವೆ ನಮ್ಮ ದೇವಾಲಯಗಳಲ್ಲಿ ನಾವು ಹಾಕಿಕೊಳ್ಳುತ್ತೇವೆ ನಮ್ಮ ಹೃದಯದಲ್ಲಿ ಕೂಡ ಆ ಶಿಲುಬೆ ಇರಬೇಕು ಪ್ರಿಯರೇ ಯೇಸುವಿಲ್ಲದೆ ಆ ಶಿಲುಬೆಗೆ ಅರ್ಥವಿಲ್ಲ ಯೇಸುವಿಲ್ಲದೆ ಆ ಶಿಲುಬೆಗೆ ಪವಿತ್ರತೆ ಇಲ್ಲ ಯೇಸುವಿಲ್ಲದೆ ಆ ಯೇಸುವಿನ ಪ್ರೀತಿ ತ್ಯಾಗ ಸಿಗುತ್ತಿಲ್ಲ ಶಿಲುಬೆಯಿಂದ ಹೀಗಿರುವಾಗ ಪ್ರಿಯರೇ ಇವತ್ತು ನಮ್ಮ ಸಹೋದರ ಆಂಟನಿ ಕ್ಲೀಫನ್ ಈ ಯಾಜಕಾಭಿಷೇಕವನ್ನು ಪಡೆಯುವಾಗ ಬಹಳ ಅರ್ಥಗರ್ಭಿತವಾಗಿದೆ ಒಬ್ಬ ಯಾಜಕ ಯಾರು ಒಬ್ಬ ಯಾಜಕನ ಸೇವಾ ಕಾರ್ಯಗಳು ಏನು ಒಬ್ಬ ಯಾಜಕ ಧರ್ಮಸಭೆಯಲ್ಲೂ ಈ ಸಮಾಜದಲ್ಲಿಯೂ ಯಾವ ಸ್ಥಾನಮಾನವನ್ನು ಹೊಂದಿಕೊಂಡಿದ್ದಾನೆ ಇವೆಲ್ಲವನ್ನು ಅರ್ಥೈಸಿಕೊಳ್ಳಲು ಈ ಪವಿತ್ರ ಶಿಲುಬೆಗೆ ಮಹಿಮೆ ನಮಗೆ ನೆರವಾಗುತ್ತದೆ ಪ್ರಿಯರೇ 13 ವರ್ಷ 12 ವರ್ಷ ನಾವು ಸೆಮಿನಾರಿಗೆ ಓದಿದ್ದೀವಿ ನಮಗಲ್ಲಿರುವಂತಹ ಪ್ರೊಫೆಸರ್ಸ್ಗಳು ಎಲ್ಲವನ್ನೂ ಕಲಿಸಿಕೊಟ್ಟಿದ್ದಾರೆ ಒಬ್ಬ ಯಾಜಕನು ಯಾರು ಯಾಜಕನ ಕರ್ತವ್ಯಗಳು ಏನು ಧರ್ಮಸಭೆಯಲ್ಲಿ ಅವನಿಗಿರುವಂಥ ಜವಾಬ್ದಾರಿಗಳು ಏನು ನಮಗೆಲ್ಲ ಅರ್ಥ ಆಗುವಂಗೆ ಕಲಿಸ್ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ಪಾಸ್ ಆದ್ರನ್ನೇ ಇನ್ನೊಂದ್ಸಲ ಎಕ್ಸಾಮ್ ಬರಿಬೇಕಾಗುತ್ತದೆ ಇಲ್ಲಂದ್ರೆ ಒಬ್ಬ ಯಾಜಕ ಇರುವಂತ 3 ಮುಖ್ಯವಾದಂಥ ಕೆಲಸ ಕಾರ್ಯಗಳು ಅವನ ಬೋಧನಾ ಕಾರ್ಯ ಅವನ ಯಾಜಕ ಕಾರ್ಯ ಅವನ ಮೇಷಪಾಲನ ಕಾರ್ಯ ಯೇಸುವಿನ ಆ ಒಂದು ಸುವಾರ್ತೆಯನ್ನ ಶುಭ ಸಂದೇಶವನ್ನ ಪ್ರಚಾರ ಮಾಡುವಂತ ಕಾರ್ಯ ಬೋಧನಾ ಕಾರ್ಯ ಅವನು ಧರ್ಮೋಪದೇಶಗಳನ್ನು ಕಲಿಸುವಾಗ ಆತನ ಶುಭ ಸಂದೇಶಕ್ಕೆ ಅರ್ಥವನ್ನು ತಿಳಿಸುವಾಗ ಕ್ರೈಸ್ತ ಸಮುದಾಯಕ್ಕೆ ಆತನು ಯೇಸು ಏನನ್ನು ಬೋಧಿಸಿದರು ಧರ್ಮಸಭೆ ಏನನ್ನು ಕಲಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುವಾಗ ಬೋಧನಾ ಕಾರ್ಯದಲ್ಲಿ ಅವನು ಪಾಲ್ಗೊಳ್ಳುತ್ತಾನೆ ಯಾಜಕನಾಗಿ ಸಂಸ್ಕಾರಗಳನ್ನು ಅವನು ವಿತರಿಸುವಾಗ ಯೇಸುವಿನ ಪ್ರತಿನಿಧಿಯಾಗಿ
ಆತನು ಆ ಒಂದು ಭಕ್ತ ಸಮೂಹಕ್ಕೆ ವ್ಯಕ್ತಿಗಳಿಗೆ ಸಂಸ್ಕಾರಗಳನ್ನು ನೀಡುವಾಗ ಆ ಸಂಸ್ಕಾರದ ಪ್ರಯೋಜನಗಳನ್ನು ಭಕ್ತಾದಿಗಳು ಪಡೆಯುವಂತೆ ಮಾಡುವಾಗ ಭಾವನಾ ಸೇವಾ ಕಾರ್ಯದಲ್ಲಿ ಅವನು ತೊಡಗಿಕೊಳ್ಳುವಾಗ ಯಾಜಕನಾಗಿ ಹಳೆಯ ಒಡಂಬಡಿಕೆಯಲ್ಲಿ ಮೆಲ್ಕಿಸದಿಕ್ಕು ನಿಂತಂತ ಯಾಜಕತ್ವದಲ್ಲಿ ಅವನು ಭಾಗಿಯಾಗುತ್ತಾನೆ ಯೇಸು ಕ್ರಿಸ್ತರ ಮರುರೂಪವನ್ನು ತಾಳುತ್ತಾನೆ ಯೇಸು ಕ್ರಿಸ್ತರೇ ನಮ್ಮೆಲ್ಲರ ಉತ್ತಮ ಅವ ಯಾಜಕನಾಗಿರುವಾಗ ಅವರನ್ನು ಹಿಂಬಾಲಿಸಲು ಪ್ರಯತ್ನಿಸುತ್ತಾನೆ ಇನ್ನು ಮೇಷಪಾಲಕನಾಗಿ ಪಾಲನಾ ಕಾರ್ಯದಲ್ಲಿ ತನ್ನನ್ನೇ ತೊಡಗಿಸಿಕೊಂಡಾಗ ತನ್ನ ಕುರಿಗಳು ತನ್ನ ಮಂದೆಯಿಂದ ಹೊರಗೆ ಹೋಗದೆ ಯಾವತ್ತೂ ಆ ಒಬ್ಬ ಮೇಷಪಾಲಕನಾಗಿ ಆ ಭಕ್ತಾದಿಗಳಿಗೆ ತನ್ನ ಒಂದು ವ್ಯಾಪ್ತಿಗೆ ಬರುವಂತವರಿಗೆ ಅವನು ವಿಶ್ವಾಸವನ್ನು ಭಕ್ತಿಯನ್ನು ಯೇಸುವಿನ ಪ್ರೀತಿಯನ್ನು ಇವನು ನೀಡುವಾಗ ಪಾಲನಾ ಕಾರ್ಯದಲ್ಲಿ ಭಾಗವಹಿಸಿದಾನೆ ಮೇಷಪಾಲಕನಾಗಿ ಹೀಗೆ ಬೋಧನಾ ಕಾರ್ಯ ಯಾಜಕನಾಗಿ ಮಾಡುವಂಥ ಸೇವಾ ಕಾರ್ಯ ಮೇಷಪಾಲಕನಾಗಿ ಕೈಗೆತ್ತಿಕೊಳ್ಳುವಂಥ ಕಾರ್ಯಗಳು ಒಬ್ಬ ಯಾಜಕನಿಗೆ ಬಹಳ ಸೀಮಿತವಾಗಿದೆ ಅವನ ವೈಯಕ್ತಿಕ ಜೀವನದಲ್ಲಿ ಅವನ ಯಾಜಕ ಜೀವನದಲ್ಲಿ ಅವನ ಧರ್ಮಕ್ಷೇತ್ರ ಧರ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಾಗ ಅದನ್ನೇ ಪ್ರಮುಖವಾಗಿ ತನ್ನ ಮನದಲ್ಲೂ ತನ್ನ ಹೃದಯದಲ್ಲೂ ಅವನು ಇಟ್ಟುಕೊಳ್ಳುತ್ತಾನೆ ಪ್ರಿಯರೇ ಇವತ್ತಿನ ಶುಭ ಸಂದೇಶವನ್ನು ನಾವು ಓದಿದೆವು ಯೇಸು ಕ್ರಿಸ್ತರು ಕಡೆಯ ಭೋಜನದ ಸಮಯದಲ್ಲಿ ಆ ಪರಮ ಪ್ರಸಾದ ಸಂಸ್ಕಾರವನ್ನು ಸ್ಥಾಪನೆ ಮಾಡಿದ್ದನ್ನು ನಾವು ಪಾಲಿಸಿದೆವು ಯೇಸು ಆ ಕಡೆಯ ಭೋಜನದ ಸಮಯದಲ್ಲಿ ಏನನ್ನು ನುಡಿದರೋ ಅದೇ ಮಾರನೆ ದಿನ ಶಿಲುಬೆಯಲ್ಲಿ ಅದು ಕಾರ್ಯಗತವಾಗಿ ಅವರು ತೋರ್ಪಡಿಸಿದರು ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಮುರಿದರು ಅಂತೆಯೇ ಶಿಲುಬೆಯಲ್ಲಿ ಅವರು ಮುರಿಯಲ್ಪಟ್ಟರು ಅವರು ಜಡಿಯಲ್ಪಟ್ಟರು ಯೇಸು ತನ್ನ ಆ ರೊಟ್ಟಿಯನ್ನು ತೆಗೆದುಕೊಂಡು ಇದು ನನ್ನ ಶರೀರ ಅಂತ ಹೇಳುವಾಗ ಆ ಶಿಲುಬೆಯ ಮೇಲೆ ಅವರು ತನ್ನ ತನ್ನವನ್ನೇ ಅವರು ಸಮರ್ಪಿಸಿಕೊಂಡರು ಲೋಕದ ಉದ್ಧಾರಕ್ಕಾಗಿ ಮುರಿಯಲ್ಪಟ್ಟರು ಜಡಿಯಲ್ಪಟ್ಟರು ಇಡೀ ಮನುಕುಲದ ರಕ್ಷಣೆಗಾಗಿ ತನ್ನನ್ನೇ ಅವರು ಬರಿದು ಮಾಡಿಕೊಂಡರು ಅಂತೆಯೇ ಆ ದ್ರಾಕ್ಷಾರಸದ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಇದು ನಿಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಯೇಸು ಹೇಳಿದರು ಅವರು ಶಿಲುಬೆಯಲ್ಲಿ ಮಡಿದದ್ದು ಕೂಡ ಇಡೀ ಮನುಕುಲದ ಪಾಪಗಳ ಪರಿಹಾರಕ್ಕಾಗಿ ಒಂದು ಕುರಿಮರಿಯಾಗಿ ತನ್ನನ್ನೇ ಬಲಿಯಾಗಿ ಅರ್ಪಿಸಿಕೊಂಡರು ತನ್ನನ್ನೇ ಬಲಿಯಾಗಿ ಅರ್ಪಿಸಲು ತ್ಯಾಗ ಮಾಡಿಕೊಂಡರು ಹಳೆಯ ಒಡಂಬಡಿಕೆಯಲ್ಲಿ ಹೇಗೆ ಒಂದು ಒಡಂಬಡಿಕೆ ನಡೆಯಿತು ಆ ಸಿರಾಯಿ ಬೆಟ್ಟದ ಆ ಬುಡದಲ್ಲಿ ಆ ಪೀಠದ ಮೇಲೆ ಆ ಒಂದು ಕುರಿಮರಿಯನ್ನ ಬಲಿಯಾಗಿ ಅರ್ಪಿಸಿ ಆ ರಕ್ತವನ್ನು ಜನರ ಮೇಲೂ ಪೀಠದ ಮೇಲೆ ಚುಮುಕಿಸಿ ಇನ್ನು ಮುಂದೆ ನೀವು ನನ್ನ ದೇವರು ನಾನು ನಿಮ್ಮ ಪ್ರಜೆಗಳು ಅಂತ ಹೇಳುವ ಆ ರೀತಿಯಲ್ಲಿ ಯೇಸು ಶಿಲುಬೆಯಲ್ಲಿ ನೇತಾಡಿದರು ಅವರು ಕುರಿ ನೈಜ ಕುರಿಮರಿಯಾಗಿ ತಮ್ಮನ್ನೇ ಬಲಿ ವಸ್ತುವಾಗಿ ಸಮರ್ಪಿಸಿಕೊಂಡರು ಅದಂದೇ ಪ್ರತಿ ಸಾರಿ ಗುರುಗಳು ಬಲಿಪೂಜೆಯಲ್ಲಿ ಪುನರಾಕರಿಸುತ್ತಾರೆ ಬಲಿ ವಸ್ತು ಯೇಸು ಬಲಿ ಅರ್ಪಣೆ ಮಾಡುವಂಥ ಪೀಠವು ಯೇಸು ಗುರು ಕೂಡ ಆ ಯೇಸುವಿನ ಪ್ರತಿನಿಧಿ ಒಬ್ಬ ಯಾಜಕನ ಜೀವನ ಇದೆ ತನ್ನನ್ನೇ ಬರಿದು ಮಾಡಿಕೊಳ್ಳುವುದು ತನ್ನನ್ನೇ ತ್ಯಾಗ ಮಾಡಿಕೊಳ್ಳುವುದು ಜನರಿಗಾಗಿ ತನ್ನ ಸೇವೆಗಾಗಿ ಮುರಿಯಲ್ಪಡಬೇಕಾಗತ್ತೆ ಜಜ್ಜಲ್ಪಡಬೇಕಾಗತ್ತೆ ತನ್ನನ್ನೇ ನೀಡಬೇಕಾಗತ್ತೆ ಇತರರಿಗೆ ಕೆಲವು ಸಮಯಗಳಲ್ಲಿ ತಾಳಕ್ಕಾಗದೇ ಇರುವಂತ ಮನವೇದನೆ ಇದ್ರೂ ಕೂಡ ಮನ ಕಷ್ಟವಿದ್ರೂ ಕೂಡ ತಾಳ್ಮೆ ಸಹನೆಯನ್ನ ನೀಡಬೇಕಾಗತ್ತೆ
ಯೇಸು ತನ್ನ ಶರೀರ ಮತ್ತು ರಕ್ತವನ್ನು ನೀಡಿದ ಹಾಗೆ ನಿಮಗಾಗಿ ನೀಡಲಾಗುವುದು. ಇದು ನಿಮಗಾಗಿಯೂ ಸರ್ವರಿಗಾಗಿಯೂ ಅಂತ ಯೇಸು ಹೇಳಿದರು. ಅಂತೆಯೇ ಸರ್ವರಿಗಾಗಿ ಒಬ್ಬ ಯಾಜಕ, ಸರ್ವರಿಗಾಗಿ ಒಬ್ಬ ಯಾಜಕ. ಪ್ರತ್ಯೇಕತೆ ಇಲ್ಲ ಇಲ್ಲಿ, ದೇರ್ ಇಸ್ ನೋ ಪರ್ಟಿಕ್ಯುಲಾರಿಟಿ. ಯೇಸು ತನ್ನ ಆ ಒಂದು ಪಾನಪಾತ್ರೆಯನ್ನು ತೆಗೆದು ಎಲ್ಲರಿಗೆ ನೀಡುವಾಗ ತೆಗೆದುಕೊಳ್ಳಿ ಅಂತ ಹೇಳುವಾಗ ಇದು ನಿಮಗಾಗಿಯೂ ಎಲ್ಲರಿಗಾಗಿಯೂ, ಇಲ್ಲಿ ಒಬ್ಬರಿಗಾಗಿ ಅಲ್ಲ, ಒಂದು ಗುಂಪಿಗಾಗಿ ಅಲ್ಲ, ಒಂದು ಪ್ರತ್ಯೇಕತೆಗಾಗಿ ಅಲ್ಲ, ಸರ್ವರಿಗಾಗಿಯೂ. ಯೇಸು ಶಿಲುಬೆಯಲ್ಲಿ ಮಾಡಿದ್ದುದು ಕೂಡ ಸರ್ವರಿಗಾಗಿ, ಒಬ್ಬ ಯಾಜಕನು ಕೂಡ ತಾನು ಧರ್ಮಸಭೆಗೆ ಸಮರ್ಪಿಸಿಕೊಂಡಿರುವಾಗ, ಯಾಜಕತ್ವವನ್ನು ಸ್ವೀಕರಿಸಿರುವಾಗ ಎಲ್ಲರಿಗಾಗಿ, ಎಲ್ಲ ಜನತೆಗಾಗಿ, ಬರೀ ಕ್ರೈಸ್ತ ಸಮುದಾಯ ಮಾತ್ರವಲ್ಲ ಇತರರಿಗಾಗಿಯೂ ಕೂಡ, ಪ್ರತಿಯೊಬ್ಬರಿಗಾಗಿಯೂ ತನ್ನ ಸೇವೆ, ಪ್ರತಿಯೊಬ್ಬರಿಗಾಗಿಯೂ ತನ್ನ ಪ್ರೀತಿ ತ್ಯಾಗ, ಪ್ರತಿಯೊಬ್ಬರಿಗಾಗಿಯೂ ತಾನು ನಿಮ್ಮದನ್ನು ಮರೆಯುವುದಿಲ್ಲ. ಪ್ರಿಯರೇ, ಆಂಟನಿ ಕ್ಲಿಫರ್ಡ್ ಈ ಯಾಜಕಾಭಿಷೇಕವನ್ನು ಸ್ವೀಕರಿಸುವಾಗ ನಾವು ಸ್ವಲ್ಪ ಇಲ್ಲಿರೋರೆಲ್ಲ ನಮ್ಮ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಬೇಕು. ಬರೀ ಗುರುಗಳು ನಾವುಗಳು ಮಾತ್ರವಲ್ಲ, ನೀವುಗಳು ಕೂಡ ಜ್ಞಾನ ಸ್ನಾನದ ಮೂಲಕ ನೀವು ಸಾಮೂಹಿಕವಾದಂಥ ಆ ಒಂದು ಯಾಜಕತ್ವದಲ್ಲಿ ಭಾಗಿಯಾಗಿದ್ದೀರಿ. ಕಾಮನ್ ಪ್ರಿಸ್ಟ್ಹುಡ್ ಅಂತ ಹೇಳ್ತೀವಿ, ಪ್ರತ್ಯೇಕವಾಗಿ ಯಾಜಕತ್ವವನ್ನು ಪಡೆದಿರುವ ನಾವುಗಳು ಅದೇ ಯೇಸುವಿನ ಯಾಜಕತ್ವದಲ್ಲಿ ಭಾಗಿಯಾಗಲು ನಾವು ಆ ಒಂದು ಆಶೀರ್ವಾದವನ್ನು ಪಡೆದಿದ್ದೇವೆ. ಹೀಗಿರುವಾಗ ನಾವು ನೀವು ಆ ಯೇಸುವಿನ ಯಾಜಕತ್ವದಲ್ಲಿ ಭಾಗಿಯಾಗುವಾಗ ಯೇಸುವನ್ನು ಹೋಲ್ಬೇಕು, ಯೇಸುವನ್ನೇ ಪ್ರತಿಬಿಂಬಿಸಬೇಕು, ಯೇಸುವನ್ನೇ ಪ್ರತಿನಿಧಿಸಬೇಕು, ಯೇಸುವನ್ನೇ ನಾವು ಪ್ರತಿಬಿಂಬಿಸಬೇಕು. ನನ್ನ ವೈಯಕ್ತಿಕವಾದಂಥ ನನ್ನ ಧ್ಯೇಯ ಉದ್ದೇಶ ಏನಿದೆ, ನನ್ನ ವೈಯಕ್ತಿಕವಾದಂಥ ನನ್ನ ಕನಸುಗಳೇನಿದೆಯೋ ಅದಲ್ಲ, ಯೇಸು ಅವರ ಶುಭ ಸಂದೇಶ, ಧರ್ಮಸಭೆ ಕಲಿಸುವಂಥ ಸತ್ಯಗಳು, ಜನರು, ಅವರ ಸೇವೆ, ಇದೇ ಪ್ರಮುಖವಾದ ಸ್ಥಾನವನ್ನು ಪಡೆಯುವ. ದುರದೃಷ್ಟ ಕೆಲವು ಸಮಯಗಳಲ್ಲಿ ನಾವು ವಿಭಿನ್ನವಾದದನ್ನೇ ನಾವು ಮಾಡ್ತಾ ಇದ್ದೀವಿ, ವಿಭಿನ್ನವಾದದನ್ನೇ ನಾವು ಅನುಭವಿಸ್ತಿದ್ದೀವಿ, ವಿಭಿನ್ನವಾದದನ್ನೇ ನಾವು ಗುರುತಿಸ್ತೀವಿ. ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥಿಸಿ ಸಬಲಪಡಿಸಬೇಕು. ಪ್ರಾರ್ಥನೆ ಮೂಲಕ ನಾವು ಎಲ್ಲ ಗುರುಗಳಿಗಾಗಿಯೂ, ಎಲ್ಲ ಕ್ರೈಸ್ತ ಜನತೆಗಾಗಿಯೂ ನಾವು ದೇವರಲ್ಲಿ ವಿನಯಿಸಬೇಕು. ಯಾಕಂದ್ರೆ ದೈವ ಕರೆ ಎಂಬುದು ದೇವರಿಂದ, ದೈವ ಆ ಒಂದು ಯಾಜಕತ್ವ ಎಂಬುದು ಕೂಡ ದೇವರ ಒಂದು ಕೊಡುಗೆ, ಸೇವೆ ಮಾಡುವಂಥ ಭಾಗ್ಯ ಕೂಡ ದೇವರ ಆಶೀರ್ವಾದ ಅಂತ ಹೇಳುವಾಗ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ, ಒಮ್ಮನಸ್ಸುವರಾಗಿ, ಒಂದೇ ವಿಶ್ವಾಸಭರಿತರಾಗಿ ನಾವು ದೇವರಿಗೂ ಧರ್ಮಿಸಬೇಕು, ಯೋಗ್ಯತೆಯನ್ನು ನಾವು ಪಡಿಬೇಕು. ನಾವು ಇಂತಹ ಒಂದು ಕ್ರಿಸ್ತಿಯ ಜೀವನ, ಇಂತಹ ಒಂದು ಯಾಜಕತ್ವದ ಒಂದು ಜೀವನ, ಇಂತಹ ಒಂದು ಸೇವಾ ಕಾರ್ಯ ಮಾಡುವಂಥ ಆ ಒಂದು ಜೀವನ ನಮ್ಮದಾಗಬೇಕಾದ್ರೆ ಯೇಸು ನಮ್ಮ ಜೊತೆ ಇರಬೇಕು, ಯೇಸುಗಾಗಿಯೇ ನಾವು ಮಾಡ್ತೇನೆ ಅಂತ ಎಂಬ ದೃಢ ಪ್ರತಿಜ್ಞೆ ಇರಬೇಕು. ನಮ್ಮ ಪ್ರಾರ್ಥನೆಯ ಒಂದು ಜೀವನ, ನಾವು ಯೇಸುವಿನೊಂದಿಗೆ ಎಷ್ಟೊಂದು ಅನ್ಯೋನ್ಯತೆ ಐಕ್ಯತೆ ತಿಳಿತೀವೋ ಅದೇನಿಲ್ಲಿ ನಮಗೆ ಫಲವಾಗಿ ಕಷ್ಟಗಳು ಬರ್ಬೋದು, ಸವಾಲುಗಳು ಬರ್ಬೋದು, ತೊಂದರೆಗಳು ಬರ್ಬೋದು, ಅಪವಾದಗಳು ಬರ್ಬೋದು, ಆದರೆ ದೇವರು ದೇವರು ಒಬ್ಬರು ನಮ್ಮ ಜೊತೆ ಇದ್ದರೆ ದೇವರೇ ನಮಗೆ ಶಕ್ತಿ, ದೇವರೇ ನಮಗೆ ಫಲ. ನಾವು ದೇವರನ್ನು ನಂಬಿ ಮಾಡಬೇಕು, ದೇವರು ಕೂಡ ನಮ್ಮ ಮೇಲೆ ನಂಬಿಕೆ ಇಟ್ಟೇ ನಮ್ಮನ್ನು ಆಯ್ಕೆ ಮಾಡಿಕೊಂಡು, ನಾವು ಹೇಗೆ ದೇವರ ಮೇಲೆ ನಂಬಿಕೆ ಇರಿಸ್ತೇವೋ ಹಾಗೆ ದೇವರು ಕೂಡ ನಮ್ಮ ಮೇಲೆ ನಂಬಿಕೆ ಇರಿಸಿ ನಮಗೆ ಈ ಒಂದು ಸೇವಾ ಕಾರ್ಯ ಮಾಡುವಂಥ ಅವಕಾಶವನ್ನು ಕೊಡೋದು. ಆದಮೇಲೆ ನಾವು ನಂಬಿಕಸ್ಥರಾಗಿರಬೇಕು, ನಾವು ನಂಬಿಕೆಯನ್ನು ದೇವರಿಂದ ದೂರ ಇಡಬಹುದು. ಈಗ ಈ ಬಲಿಪೂಜೆಯಲ್ಲಿ
ಧರ್ಮಕ್ಷೇತ್ರ ಇವನ್ನೆಲ್ಲ ಗುರುಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಇವತ್ತು ಯಾಜಕಾಭಿಷೇಕವನ್ನು ಪಡೆಯುವ ಅಂತ ಅಂಜಿ ಮಿಕ್ಲಿಸೋದಿವರಿಗಾಗಿ ಪ್ರಾರ್ಥನೆ ಮಾಡೋಣ. ಶಿಲುವೇ ನನ್ನ ಮಾರ್ಗ, ಯೇಸುವೇ ನನ್ನ ಬಾಳು ಬದುಕು, ನನಗೆ ನೀಡಿರುವಂಥ ಜವಾಬ್ದಾರಿಯೇ ನಾನು ಶಿರಸ ಪಾಲಿಸ್ತೇನೆ ಅಂತ ಹೇಳಿ ಇವರು ತಮ್ಮ ಯಾಜಕ ಜೀವನವನ್ನು ಪ್ರಾರಂಭಿಸಲಿ. ಈ ಧರ್ಮಸಭೆ ಜೊತೆ ವಿಶೇಷವಾಗಿ ಎಲ್ಲ ಗುರುಗಳೊಂದಿಗೂ, ಧಾರ್ಮಿಕ ಸಹೋದರ ಸಹೋದರರೊಂದಿಗೂ, ಧರ್ಮಾಧ್ಯಕ್ಷರೊಂದಿಗೂ ಒಟ್ಟು ಸೇರಿ ಸಹಕರಿಸುತ್ತಾ ನಾವು ಸೇವಾ ಕಾರ್ಯವನ್ನು ಮಾಡುವಂಥ ಬದುಕನ್ನು ಇವರು ಪಡೀಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಆ ಶಿರುವಿನಲ್ಲಿ ನೆತ್ತಾಡುವಂಥ ಯೇಸು ನಮ್ಮನ್ನು ಆಶೀರ್ವದಿಸಲಿ. ಪರಿಶೀಲನೆ. ಈಗ ಧರ್ಮಾಧ್ಯಕ್ಷರು ನೇರವಾಗಿ ಗುರು ಅಭ್ಯರ್ಥಿಯ ಯಾಜಕ ಸೇವೆಯ ಉದ್ದೇಶವನ್ನು ಎಲ್ಲರ ಸಮ್ಮುಖದಲ್ಲಿ ಪ್ರಶ್ನಿಸುತ್ತಾರೆ. ನನಗೂ ನನ್ನ ಉತ್ತರಾಧಿಕಾರಿಗಳಿಗೂ ಸನ್ಮಾನ ಹಾಗೂ ವಿಧೇಯತೆಯನ್ನು ತೋರಿಸು ಎಂದು ವಚನವಿಯುತ್ತೀಯ. ಹೌದು, ವಚನವಿಯುತ್ತೇನೆ. ನಿನ್ನಲ್ಲಿ ಈ ಸತ್ಕಾರ್ಯವನ್ನು ಬೇಸಿಗೆದ ದೇವರು ಅದನ್ನು ಪೂರ್ತಿಗೊಳಿಸಲಿ. ಪ್ರಾರ್ಥಿಸಲು ಆಹ್ವಾನ. ಈಗ ಧರ್ಮಾಧ್ಯಕ್ಷರು ವಿಶ್ವಾಸಿಗಳೆಲ್ಲರನ್ನು ಸಹ ಗುರುಗಳನ್ನು ಈ ಅಭ್ಯರ್ಥಿಗೆ ಬೇಕಾದ ವರದಾನಗಳಿಗಾಗಿ ದೇವರಲ್ಲಿ ಸಕಲ ಸಂತರ ಮುಖಾಂತರ ಪ್ರಾರ್ಥಿಸಲು ಆಹ್ವಾನಿಸುತ್ತಾರೆ.
ಅಭ್ಯರ್ಥಿಯು ಸಾಷ್ಟಾಂಗ ಬೆರಗಿ ಪ್ರಾರ್ಥಿಸುತ್ತಾರೆ. ಅನಂತರ ಧರ್ಮಾಧ್ಯಕ್ಷರು ಗುರುಭಕ್ತಿಗಾಗಿ ಪ್ರಾರ್ಥಿಸುತ್ತಾರೆ. ನಾವೆಲ್ಲರೂ ಎದ್ದು ನಿಂತು ಗುರುಭಕ್ತಿಗಾಗಿ ಪ್ರಾರ್ಥಿಸೋಣ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಯಾಜಕ ಪದವಿಗೆ ಚುನಾಯಿತರಾದ ತಮ್ಮ ಈ ಸೇವಕರ ಮೇಲೆ ಸ್ವರ್ಗೀಯವರ ನಾಲ್ಕನ್ನು ಹೇರಳವಾಗಿ ಸುರಿಸಬೇಕೆಂದು ಸರ್ವಶಕ್ತ ಪಿತೃ ದೇವರಲ್ಲಿ ಪ್ರಾರ್ಥಿಸೋಣ. ಎಲ್ಲರೂ ಮೊಣಕಾಲಕ್ಕೂ
ನಮ್ಮನ್ನು ರಕ್ಷಿಸಿ ಪ್ರಭು. ಪ್ರಭು ನಮ್ಮ ಮೇಲೆ ಮಾರ್ಗ ತೋರಿರಿ. ಸಕಲ ಕೇಡಿನಿಂದ ಅವತಾರದ ರಹಸ್ಯದ ಮೂಲಕ ನಿಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ ಪವಿತ್ರಾತ್ಮರ ಆಗಮನದ ಮೂಲಕ ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ. ಪಾಪಿಗಳಾಗಿರುವ ನಾವು ನಿಮ್ಮ ಧರ್ಮಸಭೆಯನ್ನು ಆಳಿ ಸುರಕ್ಷಿತವಾಗಿಡಬೇಕೆಂದು ನಮ್ಮ ಜಗದ್ಗುರುವನ್ನು ಮತ್ತು ಎಲ್ಲ ಗುರುಗಳನ್ನು ಪವಿತ್ರ ಧರ್ಮಸಭೆಯಲ್ಲಿ ಪ್ರಾಮಾಣಿಕವಾಗಿರಿಸಬೇಕೆಂದು ಸರ್ವ ಜನಾಂಗಕ್ಕೆ ಶಾಂತಿಯನ್ನು ಐಕ್ಯಮತ್ಯನ್ನು ದಯಪಾಲಿಸಲೆಂದು ನಿಮ್ಮ ಪವಿತ್ರ ಸೇವೆಯಲ್ಲಿ ನಮ್ಮನ್ನು ದೃಢಪಡಿಸಿ ಸುರಕ್ಷಿತವಾಗಿಡಬೇಕೆಂದು ಈ ಚುನಾಯಿತರನ್ನು ಆಶೀರ್ವದಿಸಬೇಕೆಂದು ಚುನಾಯಿತರನ್ನು ಆಶೀರ್ವದಿಸಿ ಪಾವನಗೊಳಿಸಬೇಕೆಂದು ಈ ಚುನಾಯಿತರನ್ನು ಆಶೀರ್ವದಿಸಿ ಪಾವನಗೊಳಿಸಿ ನಿಮ್ಮ ಸೇವೆಗೆ ಪ್ರತ್ಯೇಕಿಸಬೇಕೆಂದು ಜೀವಿತ ದೇವರ ಕುಮಾರರಾದ ಯೇಸು ಕ್ರಿಸ್ತರೇ ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನಾಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ನಿಮ್ಮ ಸೇವಕರ ಮೇಲೆ
ಪ್ರತಿಷ್ಠಾಪಿಸಿ ಪ್ರಾರ್ಥಿಸುವರು. ಬಹಳ ಮುಖ್ಯವಾದ ಈ ಘಟ್ಟದಲ್ಲಿ ಧರ್ಮಾಧ್ಯಕ್ಷರು ಗುರು ಅಭ್ಯರ್ಥಿಯನ್ನು ಗುರುವಾಗಿ ಪ್ರತಿಷ್ಠಾಪಿಸುವರು. ಶಿಷ್ಯನು ಗುರುವಿಗಿಂತ ದೊಡ್ಡವನಲ್ಲ, ಆದರೆ ಗುರುವಿನಂತಾಗಬಲ್ಲನು ಎಂದ ಯೇಸು ಸ್ವಾಮಿ ಈ ಗುರು ಅಭ್ಯರ್ಥಿಯನ್ನು ಮರು ಕ್ರಿಸ್ತರಾಗಿಸುವ ಈ ವಿಧಿಯಲ್ಲಿ ಭಕ್ತಿಯಿಂದ ಭಾಗವಹಿಸೋಣ. ಎಲ್ಲರೂ ದಯಮಾಡಿ ಪ್ರಭು ಪವಿತ್ರ ಪಿತನೆ ಸರ್ವಶಕ್ತರಾದ ನಿಮ್ಮ ದೇವರೇ, ಸರ್ವಗಣತೆಗೆ ಗೌರವಗಳ ಹಾಗೂ ಪಟ್ಟ ಪದವಿಗಳ ತಾಗಿ ಕರ್ತವೆ ನಮಗೆ ನೆರವಾಗಿ ಸಕಲವನ್ನೂ ನೀವು ವೃದ್ಧಿಗೊಳಿಸಿ ನೆಲೆಗೊಳಿಸುತ್ತೀರಿ. ನಿಮ್ಮ ಕ್ರಮಬದ್ಧ ಯೋಜನೆ ಪ್ರಕಾರ ನಮ್ಮ ಸ್ವಭಾವವು ಸತತ ವಿಕಾಸಗೊಳ್ಳುತ್ತದೆ. ಅಂತೆಯೇ ದಿವ್ಯ ಸಂಸ್ಕಾರಗಳ ಮೂಲಕ ನೀವು ಏರ್ಪಡಿಸಿದ ಯಾಜಕ ಮತ್ತು ಉಪಯಾಜಕ ವರ್ಗಗಳು ಬೆಳೆದುಕೊಳ್ಳುತ್ತಿದೆ. ಜನರ ಪಾಲನೆಗೆಯಲು ಈ ಮಹಾಯಾಜಕರನ್ನು ನೇಮಿಸಿದ್ದೀರಿ. ಅವರ ಸ್ಥಾನಕ್ಕೂ ಕಾರ್ಯಗಳಿಗೂ ನೆರವಾಗಲು ಕೆಲವರನ್ನು ಉಪವರ್ಗದಲ್ಲಿಯೂ ದ್ವಿತೀಯ ಅಂತಸ್ತಿನಲ್ಲಿಯೂ ಸಹಕಾರಿಗಳನ್ನಾಗಿಯೂ ಆಯ್ಕೆ ಮಾಡಿದ್ದೀರಿ. ಹೀಗೆ ಮರಳುಗಾಡಿನಲ್ಲಿ 70 ಮಂದಿ ವಿವೇಕುಳ್ಳ ವ್ಯಕ್ತಿಗಳನ್ನು ಚುನಾಯಿಸಿ ಮೋಶೆಯ ಆಡಳಿತ ನಿಯೋಗವು ಅವರ ಮುಖಾಂತರ ಸುಗಮವಾಗಿ ಸಾಕುವಂತೆ ಮಾಡಿದ್ದೀರಿ. ಈ ವ್ಯಕ್ತಿಗಳ ಸಹಾಯದಿಂದ ಅಸಂಖ್ಯಾತ ಜನರನ್ನು ಸುಲಭವಾಗಿ ಆಳಲು ಮೋಶೆಗೆ ಸಾಧ್ಯವಾಯಿತು. ಹಾಗೆಯೇ ಆರೋಗ್ಯರು ವೇಗವಾಗಿ ಪಡೆದಿದ್ದ ಕಾಭಾರಗಳನ್ನು ಅವರ ಮಕ್ಕಳ ಮೇಲೆ ಸುರಿಸಿ ಪರಿಹಾರ ಬಲಿಯನ್ನು ಅರ್ಪಿಸಲು ದಿವ್ಯ ಸಂಸ್ಕಾರಗಳನ್ನು ನೆರವೇರಿಸಲು ಅವರನ್ನು ಯೋಗ್ಯರನ್ನಾಗಿ ಮಾಡಿದ್ದೀರಿ. ಪ್ರಭು, ಈ ನಿಮ್ಮ ಯೋಜನೆಯ ಪ್ರಕಾರ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಪ್ರೇಷಿತರಿಗೆ ದ್ವಿತೀಯ ಅಂತಸ್ತಿನ ಸಹಾಯಕರನ್ನು ಬಿಟ್ಟು ಅವರ ಮುಖಾಂತರ ಇಡೀ ಲೋಕಕ್ಕೆ ಶುಭ ಸಂದೇಶವನ್ನು ಸಾರುವಂತೆ ಮಾಡಿದ್ದೀರಿ. ಆದುದರಿಂದ ಪ್ರಭು, ನಮ್ಮ ಬಲಹೀನತೆಯನ್ನು ವೀಕ್ಷಿಸಿ ನಮಗೆ ಇಂಥ ಸಹಕಾರಿಗಳನ್ನು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ದಯಪಾಲಿಸಿರಿ. ಸರ್ವಶಕ್ತನೇ, ನಿಮ್ಮ ಭಕ್ತರಾದ ಇವರಿಗೆ ಯಾಜಕ ಪದವಿಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪಾವನಿ ನೀವು ಪವಿತ್ರಾತ್ಮರನ್ನು ಇವರಿಗಿಂತು ಇವರ ಅಂತರಂಗಗಳನ್ನು ನೂತನಗೊಳಿಸಿರಿ. ನಿಮ್ಮವರ ಪ್ರಸಾದದಿಂದ ಇವರು ಪೌರೋಕ್ತದ ದ್ವಿತೀಯ ಅಂತಸ್ತನ್ನು ಪಡೆದು ತಮ್ಮ ನಡೆ ನುಡಿಗಳಲ್ಲಿ ಸದ್ಗುಣ ಆದರ್ಶ ಜೀವಿಗಳಾಗಿ ಮಾಡಲಿ. ಇವರು ಧರ್ಮಾಧ್ಯಕ್ಷರ ನಿಷ್ಠಾವಂತ ಸಹಕಾರಿಗಳಾಗಲಿ. ಹೀಗೆ ಶುಭ ಸಂದೇಶ ಸುವಾರ್ತೆಯು ವಿಶ್ವದ ಎಲ್ಲೆಡೆಯೂ ಹರಡಿ ಸರ್ಜನಾಂಗಗಳು ಕ್ರಿಸ್ತರಲ್ಲಿ ಒಂದುಗೂಡಿ ದೇವರ ಪವಿತ್ರ ಪ್ರಜೆಯಾಗಿ ಮಾರ್ಪಡಲಿ. ನಿಮ್ಮೊಂದಿಗೆ ಪವಿತ್ರಾತ್ಮ ಐಕ್ಯದಲ್ಲಿ ದೇವರಾಗಿ ವಿವೇಕಾಂತ ಜೀವಿಸಿ ಆಡುವ ನಮ್ಮ ಪ್ರಭುವು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪೂಜಾ ವಸ್ತ್ರ ಧಾರಣೆ. ಈಗ ಅಭ್ಯರ್ಥಿಗೆ ಧರ್ಮಾಧ್ಯಕ್ಷರು ಯಾಜಕ ವಸ್ತ್ರವನ್ನ ತೊಡಿಸಿಕೊಡುವರು. ಅಡ್ಡ ಕೊರಳು ಬಟ್ಟೆಯನ್ನ ನೇರಪಡಿಸಿ ಯಾಜಕ ಬಳಸುವ ಪೂಜಾ ವಸ್ತ್ರಗಳು ಯೇಸು ಸ್ವಾಮಿಯ ರಾಜತ್ವವನ್ನು ಅವರ ದೈವತ್ವವನ್ನು ಮತ್ತು ಮನುಷ್ಯತ್ವವನ್ನು ತೋರುತ್ತದೆ. ಹಾಗಾಗಿ ಪ್ರತಿ ಬಲಿಪೂಜೆಯಲ್ಲಿ ಈ ಪವಿತ್ರ ಪೂಜಾ ವಸ್ತ್ರಗಳನ್ನು ತೊಟ್ಟು ಯಾಜಕ ಮಹಾಯಾಜಕ ಕ್ರಿಸ್ತನನ್ನು ಪ್ರತಿನಿಧಿಸುತ್ತಾರೆ.
ಕರಗಳ ಅಭ್ಯರ್ಜನ. ಈಗ ಧರ್ಮಾಧ್ಯಕ್ಷರು ತಮ್ಮ ಮುಂದೆ ಮೊಣಕಾಲೂರಿರುವ ಅಭ್ಯರ್ಥಿಯ ಕರಗಳನ್ನು ಕ್ರಿಸ್ಮಾ ತೈಲದಿಂದ ಅಭಿಷೇಕಿಸುವರು. ಸಮುವೇಲ್ ಪ್ರವಾದಿ ಸೌಲ ಮತ್ತು ದಾವಿದನನ್ನು ತೈಲದಿಂದ ಅಭಿಷೇಕಿಸಿ ದೇವಜನರ ಪರಿಪಾಲಿಸುವ ರಾಜರನ್ನಾಗಿ ಪ್ರತಿಷ್ಠಾಪಿಸಿದಂತೆ ಜೋರ್ಡಾನ್ ನದಿಯಲ್ಲಿ ಯೇಸು ಸ್ವಾಮಿ ತೀರ್ಥಸ್ನಾನದ ನಂತರ ಪವಿತ್ರಾತ್ಮರಿಂದ ಭೂಷಿತರಾದಂತೆ ಎಂದಿಗೂ ಬಳಿಯದ ಮುದ್ರೆಯೊಂದಿಗೆ ಈಗ ಗುರು ಅಭ್ಯರ್ಥಿಯನ್ನು ಧರ್ಮಾಧ್ಯಕ್ಷರು ಅಭಿಷೇಕಿಸಲಿದ್ದಾರೆ. ನಿನ್ನ ದೇವರು ಪವಿತ್ರಾತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರನ್ನು ಪ್ರಭುವನ್ನಾಗಿ ಅಭಿನಯಿಸಿದರು. ದೇವರಿಗೆ ಬಲಿಯೊಪ್ಪಿಸಲು ಕ್ರೈಸ್ತ ಸಭೆಯನ್ನು ಪವಿತ್ರಪಡಿಸಲು ನೀವು ಯೋಗ್ಯರಾಗುವಂತೆ ಯೇಸು ಕ್ರಿಸ್ತರು ನಿಮ್ಮನ್ನು ಕಾಪಾಡಲಿ. ಆಮೆನ್. ಈಗ ನಮ್ಮ ಗುರುಗಳು ಕಾರ್ಪೊರಲ್ ಅಂದರೆ ಬಲಿಯರ್ಪಿಸಲಿರುವ ಪರಿಶುದ್ಧ ಬೆಳಿಗ್ಗೆಯ ರೂಪಿನಿಂದ ತಮ್ಮ ಅಭಿಷಿಕ್ತ ಕರಗಳನ್ನು ಶುದ್ಧಿಗೊಳಿಸಿಕೊಂಡು ಇದನ್ನು ತಮ್ಮ ತಂದೆ ತಾಯಿಯ ಕರಗಳಿಗೆ ತಮ್ಮ ಅಳಿಯದ ಶಾಶ್ವತವಾದ ಅಭಿಷೇಕದ ವಿಧೇಯತೆಯ ತ್ಯಾಗದ ನೆನಪಿಗೆ ತಂದೆ ತಾಯಿಯ ಕರಗಳಿಗೆ ನೀಡುತ್ತಾರೆ. ಇದು ತಂದೆ ತಾಯಿಯು ಮೈಸೂರು ಧರ್ಮಕ್ಷೇತ್ರಕ್ಕೆ ತನ್ನ ಮಗನನ್ನು ಕಾಣಿಕೆಯಾಗಿ ಕೊಟ್ಟ ನೆನಪಾಗಿ ಶಾಶ್ವತವಾಗಿ ಉಳಿಯುವ ಚಿಹ್ನೆಯಾಗಿದೆ. ಪೂಜಾ ಪಾತ್ರೆಗಳ ಧಾರಣೆ. ಈಗ ಧರ್ಮಾಧ್ಯಕ್ಷರು ಪಾನ ಪಾತ್ರೆ ಮತ್ತು ಪರಮ ಪ್ರಸಾದ ತಟ್ಟೆಯನ್ನು ನವಯಾಜಕರಿಗೆ ನೀಡುವರು. ಮಹಾಯಾಜಕ ಕ್ರಿಸ್ತರು ಒಮ್ಮೆಗೆ ತಮ್ಮ ಸ್ವಂತ ರಕ್ತದೊಂದಿಗೆ ತಮ್ಮನ್ನೇ ದೇವರಿಗೆ ಬಲಿಯಾಗಿ ಅರ್ಪಿಸಿಕೊಟ್ಟು ನಮ್ಮನ್ನು ಸಂಧಾನ ಮಾಡಿದ ಅದೇ ಬಲಿಯನ್ನು ಈ ನವಗುರು ಜನಪರವಾಗಿ ಅರ್ಪಿಸಲು ಧರ್ಮಾಧ್ಯಕ್ಷರು ಕರೆ ನೀಡುವರು. ದೇವರಿಗೆ ಅರ್ಪಿಸಲು ಜನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸಿದಿರಿ. ನೀವು ಮಾಡುತ್ತಿರುವುದು ಏನು ಎಂಬುದನ್ನು ಅರಿವು ಮಾಡಿರಿ. ನೀವು ನೆರವೇರಿಸುವಂತಹ ಕಾರ್ಯಗಳಿಗೆ ತಕ್ಕಂತೆ ಪರಿಶುದ್ಧರಾಗಿ ಜೀವಿಸಿರಿ. ಪ್ರಭುವಿನ ಶಿಲುಬೆ ಮರಣದ ರಹಸ್ಯವು ನಿಮ್ಮ ಬಾಳಿನ ಆದರ್ಶವಾಗಿರಲಿ. ಗುರು ವೃಂದಕ್ಕೆ ಸ್ವಾಗತ. ಈಗ ಕೊನೆಯದಾಗಿ ಧರ್ಮಾಧ್ಯಕ್ಷರು ಕ್ರಿಸ್ತರ ಹೆಸರಿನಲ್ಲಿ ನವಯಾಜಕನನ್ನು ಯಾಜಕರ ಬಳಗಕ್ಕೆ ಸ್ವಾಗತಿಸುತ್ತಾರೆ. ಇತರ ಎಲ್ಲ ಗುರುವರಿಯರು ಕೂಡ ನವ ಯಾಜಕರನ್ನು ಸಂತೋಷದಿಂದ ಕರಮುಗಿದು ವಂದಿಸಿ ಅಭಿನಂದಿಸಿ ತಮ್ಮ ಆನಂದವನ್ನು ವ್ಯಕ್ತಪಡಿಸುತ್ತಾರೆ. ಪ್ರಿಯ ಗುರುಗಳೇ, ಈ ಹಿಂದೆ ಯಾಜಕರನ್ನು ಅಪ್ಪಿ ವಂದಿಸುತ್ತಿದ್ದೆವು. ಕೊರೋನಾದ ಹಿನ್ನೆಲೆಯಲ್ಲಿ ದಯಮಾಡಿ ಎರಡು ಕರಗಳನ್ನು ಮುಗಿದು ಅವರನ್ನ ವಂದಿಸೋಣ.
ಇದಕ್ಕಾಗಿ ದೇವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸೋಣ ಹಾಗೂ ಇವರಿಗಾಗಿ ಪ್ರಾರ್ಥಿಸೋಣ. ಇಲ್ಲಿಗೆ ಯಾಜಕ ಪಟ್ಟಾಭಿಷೇಕದ ಸಾಂಖ್ಯ ಮುಗಿಯಿತು. ದಿವ್ಯ ಬಲಿಪೂಜೆಯು ಕಾಣಿಕೆಯೊಂದಿಗೆ ಎಂದಿನಂತೆ ಮುಂದುವರಿಯುವುದು. Thank you.
ನನ್ನ ಮತ್ತು ನಿಮ್ಮ ಈ ಬಲಿ ಅರ್ಪಣೆಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ದೇವರೇ, ಪವಿತ್ರ ಬಲಿಪೀಠದ ಹಾಗೂ ನಿಮ್ಮ ಪ್ರಜೆಯ ಸೇವೆಯನ್ನು ಯಾಜಕರು ಮಾಡಬೇಕೆಂದು ಇಚ್ಛಿಸಿದ್ದೀರಿ. ನಿಮ್ಮ ಸೇವಕರು ಎಸಗುವ ಸೇವೆಯು ನಿರಂತರ ನಿಮಗೆ ಮೆಚ್ಚುಗೆಯಾಗುವಂತೆಯೂ ನಿಮ್ಮ ಧರ್ಮಸಭೆಯಲ್ಲಿ ಶಾಶ್ವತವಾಗಿ ಉಳಿಯುವ ಫಲ ನೀಡುವಂತೆಯೂ ಈ ಬಲಿ ಅರ್ಪಣೆಯ ಶಕ್ತಿಯಿಂದ ಅವರಿಗೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವರು. ನಿಜವಾಗಿ ಯೋಗ್ಯವು ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ನಿಮ್ಮ ಏಕೈಕ ಪುತ್ರನನ್ನು ಪವಿತ್ರಾತ್ಮರಿಂದ ಅಭ್ಯರ್ಗಿಸಿ ಹೊಸ ಹಾಗೂ ಅನಂತ ಒಡಂಬಡಿಕೆಯ ಮಹಾಯಾಜಕರನ್ನಾಗಿ ನೇಮಿಸಿದ್ದೀರಿ. ನಿಮ್ಮ ಅತಿಶಯ ಯೋಜನೆಯಿಂದ ಅವರ ಈ ಏಕೈಕ ಯಾಜಕ ಸೇವೆ ಧರ್ಮಸಭೆಯಲ್ಲಿ ಮುಂದುವರಿಬೇಕೆಂದು ವಿಧಿಸಿದ್ದೀರಿ. ಏಕೆಂದರೆ ಯೇಸು ಕ್ರಿಸ್ತರು ತಮ್ಮವರನ್ನಾಗಿ ಮಾಡಿಕೊಂಡ ಭಕ್ತರು ತಮ್ಮ ಯಾಜಕತ್ವದಿಂದ ಅಲಂಕರಿಸುವುದು ಮಾತ್ರವಲ್ಲ, ತಮ್ಮ ಪಾತ್ರ ಪ್ರೇಮದಿಂದ ಕೆಲವರನ್ನು ಆಯ್ಕೆ ಮಾಡಿಕೊಂಡು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡುವುದರ ಮೂಲಕ ತಮ್ಮ ಪವಿತ್ರ ಸೇವಾ ಕಾರ್ಯಗಳಲ್ಲಿ ಪಾಲುದಾರನಾಗಿ ಮಾಡಿದ್ದಾರೆ. ತಮ್ಮ ನಾಮದಲ್ಲಿ ರಕ್ಷಣಾವಲಿಯನ್ನು ಪುನರರ್ಪಿಸುವುದಕ್ಕೂ ಪಾಸ್ಕ ಭೋಜನವನ್ನು ತಮ್ಮ ಮಕ್ಕಳಿಗೆ ಬಡಿಸುವುದಕ್ಕೂ ತಮ್ಮ ಪವಿತ್ರ ಬದಲಿಯನ್ನು ಪ್ರೀತಿಯಲ್ಲಿ ಮುನ್ನಡೆಸುವುದಕ್ಕೂ ನಿಮ್ಮ ವಾಕ್ಯದಿಂದ ಅವರನ್ನು ಪೋಷಿಸುವುದಕ್ಕೂ ದಿವ್ಯ ಸಂಸ್ಕಾರಗಳಿಂದ ಅವರನ್ನು ಬಲಪಡಿಸುವುದಕ್ಕೂ ಇವರನ್ನು ಆರಿಸಿದ್ದಾರೆ. ಹೀಗೆ ಇವರು ನಿಮಗಾಗಿಯೂ ತಮ್ಮ ಸಹೋದರ ಸಹೋದರಿ ರಕ್ಷಣೆಗಾಗಿಯೂ ತಮ್ಮ ಬಾಳನ್ನು ಮುಡಿಪಾಗಿಟ್ಟು ನಿಮಗೆ ವಿಶ್ವಾಸ ಹಾಗೂ ಪ್ರೀತಿಯ ನಿರಂತರ ಸಾಕ್ಷ್ಯ ನೀಡುತ್ತಾ ಕ್ರಿಸ್ತರನ್ನು ಪ್ರತಿಬಿಂಬಿಸಲು ಶ್ರಮಿಸುತ್ತಾರೆ. ಆದುದರಿಂದ ಪ್ರಭು ಸಕಲ ದೂತ ಸಂತರೊಡನೆ ಸೇರಿ ನಾವು ಅಮಿತಾನದಿಂದ ಪೋಷಿಸುತ್ತೇವೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ
ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜ್ಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರ ಕಟ್ಟಳೆಯಂತೆಯೇ ಈ ರಹಸ್ಯವನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕರುಣೆಯಿಂದ ನಿಮ್ಮೊಡನೆ ಬಂದುಗೂಡಿಸಿರಿ.
ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಕ್ಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪವನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೀಕ್ಷಿಸಿರಿ. ನಮ್ಮೆಲ್ಲರಿಗೂ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯದ ದಯ ಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಈಗ ನಾವು ವಿತರಿಸುವ ಪರಮ ಪ್ರಸಾದ, ಪವಿತ್ರ ಸಂಸ್ಕಾರ,
ಕಥೋಲಿಕ ಕ್ರೈಸ್ತರು ಮಾತ್ರ ಮುಂದೆ ಬರಬೇಕು, ಬೇರೆ ಧರ್ಮದವರು ಯಾರಿದ್ದರೂ ಕೂಡ ಕುಳಿತ ಸ್ಥಳದಲ್ಲೇ ಪ್ರಾರ್ಥಿಸಲಿ, ದೇವರು ನಿಮ್ಮನ್ನು ಆಶೀರ್ವದಿಸುವರು. Yeah.
ಸಲ್ಲಿಸೋಣ. ಪ್ರಭು, ನಾವು ಅರ್ಪಿಸಿ ಸ್ವೀಕರಿಸಿದ ದಿವ್ಯ ಬಲಿಯು ನಿಮ್ಮ ಯಾಜಕರಿಗೂ ನಿಮ್ಮೆಲ್ಲ ಸೇವಕರಿಗೂ ನವಜೀವವನ್ನು ನೀಡಲಿ. ಹೀಗೆ ಅವರು ಹಳೆಯದ ಪ್ರೀತಿಯಿಂದ ನಿಮ್ಮೊಡನೆ ಒಂದಾಗಿದ್ದು ನಿಮ್ಮ ದಿವ್ಯ ಸನ್ನಿಧಿಗೆ ತಕ್ಕ ಸೇವೆ ಸಲ್ಲಿಸಲು ಬೇಕಾದ ಕೃಪಾವರವನ್ನು ಅವರು ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಸಭೆಯ ಸ್ಥಾಪಿಸಿ ಅವರನ್ನು ಇಂದಿಗೂ ಮುನ್ನಡೆಸುತ್ತಿರುವ ದೇವರು ತಮ್ಮ ಕೃಪಾವರದಿಂದ ನಿಮ್ಮನ್ನು ನಿರಂತರವೂ ಸುರಿ ಸಂರಕ್ಷಿಸಿ ನೀವು ಯಾಜಕ ವರ್ಗದ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುವಂತೆ ಅನುಗ್ರಹಿಸಿರಿ. ದೇವರು ಯುಗದಲ್ಲಿ ನಿಮ್ಮನ್ನು ದೈವಿ ಪ್ರೀತಿ ಹಾಗೂ ಸತ್ಯದ ಸೇವಕರನ್ನಾಗಿಯೂ ಸಾಕ್ಷಿಗಳನ್ನಾಗಿಯೂ ಸಂಧಾನದ ನಿಷ್ಠಾವಂತ ಯಾಜಕರನ್ನಾಗಿಯೂ ಮಾಡಲಿ. ದೇವರು ತಮ್ಮ ವಿಶ್ವಾಸಿಗಳಿಗೆ ಜೀವಂತ ರೊಟ್ಟಿಯನ್ನು ಜೀವವೀವ ವಾಕ್ಯವನ್ನು ಒದಗಿಸುವ ನೈಜ ಭೇಷಪಾಲಕರನ್ನಾಗಿ ನಿಮ್ಮನ್ನು ಮಾಡಿ ಕ್ರಿಸ್ತರ ಶರೀರದ ಐಕ್ಯತೆಯಲ್ಲಿ ಅವರು ಸದಾ ಬೆಳೆಯುವಂತೆ ಅನುಗ್ರಹಿಸಿರಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ಇಲ್ಲಿ ನೆಲೆದಿರುವ ನಿಮ್ಮೆಲ್ಲರನ್ನು ಸದಾ ಆಶೀರ್ವದಿಸಲಿ. ನವಗುರುಗಳು ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳಿಗೆ ತಮ್ಮ ಅಭಿಷೇಕಿಸಲ್ಪಟ್ಟ ಕರಗಳಿಂದ ಪ್ರಥಮ ಆಶೀರ್ವಾದವನ್ನ ನೀಡಲಿರುವರು. ವಿಶ್ವಾಸದಿಂದಲೂ ಭಕ್ತಿಯಿಂದಲೂ ತಲೆಬಾಗಿ ಸ್ವೀಕರಿಸೋಣ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿ.
ನಮ್ಮ ಸೆಕ್ರೆಟರಿ ವೀನಾ ವಿಲಿಯಂ ರವರು ಶಾಲನ್ನು ಓದಿಸ್ತಾರೆ. ನಮ್ಮ ಪಾಲನಾ ಸಮಿತಿಯ ಸ್ಪೀಕರ್ ಬ್ರದರ್ ಆನಂದ್ ರವರು ಅವರಿಗೆ ಮಾಲಾರ್ಪಣೆ ಮಾಡ್ತಾರೆ. ಹಾಗೂ ಚೆರಾಲ್ ಫ್ರಾನ್ಸಿಸ್ ಎಲ್ಲರೂ ಸೇರಿ ಹಣ್ಣಿನ ಬುಟ್ಟಿ ಮತ್ತು ಹೂಗುಚ್ಛಗಳನ್ನು ನೀಡುತ್ತಾ ನಮ್ಮ ಧರ್ಮಾಧ್ಯಕ್ಷರನ್ನು ಅಭಿನಂದಿಸಿ ಗೌರವಿಸಲಿದ್ದಾರೆ. ಪ್ರಿಯ ಧರ್ಮಾಧ್ಯಕ್ಷರೇ, ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಲಿ. ಈಗ ನಮ್ಮ ಯಾಜಕರು ಧರ್ಮಾಧ್ಯಕ್ಷರನ್ನು ಹಾಗೂ ಬಂದೆಯರು ಎಲ್ಲ ಗುರುಗಳನ್ನು ಮತ್ತು ನಿಮ್ಮೆಲ್ಲರನ್ನು ಅಭಿನಂದಿಸಲಿದ್ದಾರೆ. ಸೊ ಇವಾಗ ಅವರು ಮೈಕನ್ನು ತೆಗೆದುಕೊಳ್ಳಲಿದ್ದಾರೆ. ನಲ್ಮಿಯ ಧರ್ಮಾಧ್ಯಕ್ಷರೇ, ಗುರುಗಳೇ, ಕನ್ಯಾ ಭಗಿನಿಯರೇ ಹಾಗೂ ನನ್ನ ಪ್ರೀತಿಯ ಬಂಧು ಮಿತ್ರುಗಳೇ, ಇಂದು ನನ್ನ ಯಾಜಕ ದೀಕ್ಷೆಯನ್ನು ಪಡೆದ ಸಂದರ್ಭದಲ್ಲಿ ನನ್ನನ್ನು ಅಬಲರು ಅಪಾತ್ರನಾದ ನನ್ನನ್ನು ದೇವರು ಹೆಸರಿಡಿದು ಕರೆದು ಅಬಲರಾದ ನನ್ನನ್ನು ಸಬಲನನ್ನಾಗಿಸಿ ಅಪಾತ್ರನಾದ ನನ್ನನ್ನು ಯೋಗ್ಯರನ್ನಾಗಿಸಿ ಬಲಿಪೀಠವನ್ನೇರಿಸಿದ್ದಾರೆ. ಈ ಶುದ್ಧ ಶುಭ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನಾನಿಂದು ಯಾಜಕನಾಗಲು ದೇವರ ಮತ್ತು ಜನರ ಸೇವೆಯನ್ನು ಪಣತೊಟ್ಟಿರುವಾಗ ಇಂದು ನನ್ನ ತಂದೆ ತಾಯಿಗಳ ಆಶೀರ್ವಾದ, ಗುರು ಹಿರಿಗಳ ಆಶೀರ್ವಾದ, ಧರ್ಮಾಧ್ಯಕ್ಷರು ಹಾಗೂ ಎಲ್ಲ ಭಕ್ತಾದಿಗಳ ಆಶೀರ್ವಾದ ಬಹಳ ಮುಖ್ಯ. ಒಬ್ಬ ಕವಿ ಒಬ್ಬ ಹೀಗೆ ಈ ರೀತಿ ಹೇಳುತ್ತಾನೆ, ಜನ್ಮ ಕೊಟ್ಟವರನ್ನು ಮರೆಯದಿರು, ಮಾರ್ಗದರ್ಶನ ಮಾಡಿದವರಿಗೆ ನಮಿಸು, ಶಿಕ್ಷಕರನ್ನು ಕೃತಜ್ಞತೆಯಿಂದ ಗೌರವಿಸು, ಬದುಕಿಗೆ ಆಸರೆ ಕೊಟ್ಟವರನ್ನು ಅಭಿನಂದಿಸು, ಯಾಜಕ ಸೇವೆಯಿಂದ ದೇವರ ಋಣ ತೀರಿಸು, ಜೀವನ ಸಾರ್ಥಕಗೊಳಿಸು. ಸುಮಾರು 10 ವರ್ಷಗಳ ತರಬೇತಿ ಮುಗಿಸಿ ಈ ಹಂತವನ್ನು ತಲುಪಿರುವ ಈ ಶುಭ ಗಳಿಗೆಯಲ್ಲಿ ನಾನು ಯಾಜಕನಾಗಲು ಪ್ರೋತ್ಸಾಹಿದ ಸರ್ವರನ್ನು ಸನ್ಮಾನಿಸುವುದು ನನ್ನ ಧರ್ಮ. ಕಾಯ ಅಳಿದು ಹೋದರೂ ಕಾಯಕದ ಮೂಲಕ ಅನೇಕ ನಮ್ಮೊಳಗಿರುವ ಸದಾ ಸ್ಮರಣೀಯ ಆಗಿರುವ ಅನೇಕ ವ್ಯಕ್ತಿಗಳು ನನ್ನ ಜೀವನದಲ್ಲಿ ನೆನಪಾಗಿದ್ದಾರೆ. ಅವರನ್ನು ಸ್ಮರಿಸುವುದು ನನ್ನ ಆದ್ಯ ಕರ್ತವ್ಯ. ಇದರಿಂದ ಪ್ರಪ್ರಥಮವಾಗಿ ಪಿತೃದೇವರು ತಮ್ಮ ಸೃಷ್ಟಿ ಕಾರ್ಯದಲ್ಲಿ ನನ್ನನ್ನು ಸೃಷ್ಟಿ ಮಾಡಿ, ಸುತ್ತ ದೇವರು ರಕ್ಷಣಾ ಕಾರ್ಯದಲ್ಲಿ ನನಗಾಗಿ ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಿ, ಪವಿತ್ರಾತ್ಮರು ನನ್ನನ್ನು ಪಾವನ ಮಾರ್ಗದಲ್ಲಿ ನಡೆಸಿ ಒಂದು ಪವಿತ್ರ ಸಂಸ್ಕಾರಗಳನ್ನು ಕೊಡುತ್ತಿರುವ ಮೂಲಕ ಆ ತ್ರೈಕ ದೇವರು ನನ್ನನ್ನು ಆಶೀರ್ವಸಿದ್ದಾರೆ. ಅವರಿಗೆ ಅನಂತ ಅನಂತ ಕೋಟಿಯ ನಮನಗಳು. ಎರಡನೇದಾಗಿ ಇಂದು ನನ್ನ ತಂದೆ ತಾಯಿಯರ ತ್ಯಾಗ ಪ್ರತಿಫಲ. ನನಗೆ ಜನ್ಮ ನೀಡಿ ಸಾಕಿ ಸಲಹಿ ನನ್ನ ಪ್ರೀತಿಯಿಂದ ಬೆಳೆಸಿದ ನಿಮಗೆ ಎಷ್ಟು ವಂದನೆ ಸಲ್ಲಿಸಿದರೂ ಸಾಲದು. ಏಕೆಂದರೆ ನಮ್ಮ ತಂದೆಯವರು ಓಲಿ ಕ್ರಾಸ್ ಪ್ರೇಯರ್ ಗ್ರೂಪ್ನನ್ನು ಒಂದು ಇವತ್ತು ಓಲಿ ಕ್ರಾಸ್ ಪವಿತ್ರ ಶಿಲುಬೆಯ ಹಬ್ಬವನ್ನು ಆಚರಿಸುತ್ತಿರುವಂತಹ ಧರ್ಮಸಭೆ. ನಮ್ಮ ತಂದೆಯವರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೇಯರ್ ಗ್ರೂಪ್ನನ್ನ ಓಲಿ ಕ್ರಾಸ್ ಪ್ರೇಯರ್ ಗ್ರೂಪ್ ಅಂತ ಒಂದು ಸ್ಥಾಪನೆ ಮಾಡಿದ್ರು. ಆ ದಿನ
ಅವರು ಈ ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯವಾಗಿ ನನಗಾಗಿ ಪ್ರಾರ್ಥಿಸಿದರು. ಚಿಕ್ಕಂದಿನಿಂದಲೇ ಆ ಮದುವೆಯಲ್ಲಿ ನನ್ನ ತಂದೆ ತಾಯಿಗಳು ಹೇಳಿದಂತೆ, ತಂದೆ ನನ್ನ ಮಗನನ್ನು ಸಾಕಿ ಸಲಗುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದರೆ ಮದುವೆಯಲ್ಲಿ. ಅದೇ ರೀತಿಯಲ್ಲಿ ಅದರ ಮೇರೆಗೆ ನನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ. ನಮ್ಮ ತಂದೆಯವರು ಕೂಡ ಫ್ಯಾಮಿಲಿಯಲ್ಲಿ ನೋಡ್ಬೋದು, ಎಲ್ಲರೂ ಒಂದು ಪ್ರೇಯರ್ ಗ್ರೂಪ್ನಲ್ಲಿದ್ದಾರೆ, ಅನೇಕರು ಉಪವಾಸ ಮಾಡಿದ್ದಾರೆ, ಅನೇಕರು ಆನ್ಲೈನ್ ಪ್ರಾರ್ಥನಾ ಕೂಟದಲ್ಲಿಯೂ ಸಹ ಸಹಭಾಗಿಯಾಗಿ ಈ ಒಂದು ಒಳ್ಳೆ ರೀತಿಯಲ್ಲಿ ಶುಭ ಗಳಿಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ದೇವರ ಪ್ರಸನ್ನತೆಯನ್ನು ಪಡಿಬೇಕು. ನಮ್ಮ ತಂದೆ ಫ್ಯಾಮಿಲಿಯವರು ತುಂಬ ಪ್ರೇಯರ್ ಮಾಡಿದ್ದಾರೆ, ಮತ್ತಲ್ಲದೆ ನಮ್ಮ ತಾಯಿ ಫ್ಯಾಮಿಲಿ ಕೂಡ, ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಪ್ರೀತಿಯ ಸಂಬಂಧ, ಐಕ್ಯತೆಯ ಸಂಬಂಧ, ಅವರಿಬ್ಬರ ಎಂದು ಯಾಚಕನಾಗಿ ನೋಡ್ಬೇಕಂತ ತುಂಬ ಆಸೆ ಪಟ್ಟಿದ್ರು. ಅವರಿಗೆ ಮುಡಿಪಾಗಿರುವಂತ ಸಂದರ್ಭದಲ್ಲಿ ಇವರಿಗೆ ಎಷ್ಟು ಹೇಳಿದ್ರು ಸಾಲದು. ನನ್ನ ಕೈಗಳು ಅಭ್ಯಂಗಿಸವಾಗಿರ್ಬೋದು, ನನ್ನ ತಾಯಿ ಆ ಪಾತ್ರೆ ತೊಳೆದು ನನ್ನ ಒಂದು ಒಳ್ಳೆ ರೀತಿಯಲ್ಲಿ ಉತ್ತಮವಾಗಿ ನನ್ನ ರೂಪಿಸಿಕೊಟ್ಟಿದ್ದಾರೆ. ನಮ್ಮ ತಂದೆ ಫ್ಯಾಬ್ರಿಕೇಟರ್, ಆ ಕಬ್ಬಿಣ ಒತ್ತಿ 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 ಆ ಕೈಯೆಲ್ಲ ರಾಡ್ ತರ ಕೊಟ್ಟಿತ್ತು. ಅಷ್ಟು ಕಠಿಣವಾಗಿ ಕೆಲಸ ಮಾಡಿ ನನ್ನ 40 ಇಲ್ಲಿ ಇಟ್ಟಿದ್ದಾನೆ. ಅವರ ಒಂದು ಶುಭಗಳಿಗೆ ಈ ಸಮಯದಲ್ಲಿ ಅವರಿಗೆ ನನ್ನ ಮನದಾಳದ ಪೂರ್ವಕವಾಗಿ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧರ್ಮಾಧ್ಯಕ್ಷರು ಮುಂದೆ ಬರಬೇಕಾಗಿ ಮನವಿ. ಕುರುಬನಿಲ್ಲದ ಕುರಿಮಂದೆ ಚದರಿ ಹೋಗುತ್ತದೆ, ಆದರೆ ಕುರುಬನಿರುವ ಕುರಿಮಂದೆಯಲ್ಲಿ ಕುರಿಗಳು ಸದಾ ಸುರಕ್ಷಿತ ಎಂಬಂತೆ ಸೇವೆಯನ್ನು ತಮ್ಮ ಜೀವನದ ಧ್ಯೇಯವಾಗಿಸಿದಂತೆ ನಮ್ಮ ಧರ್ಮಾಧ್ಯಕ್ಷರಾದ ಕೆ ಪರಮಪೂಜ್ಯ ಕೆ ಎ ವಿಲಿಯಂ ರವರು ನನ್ನ ಗುರುಮಠದ ಜೀವನದಲ್ಲಿ ಸದಾ ನನ್ನೊಂದಿಗೆ ಇದ್ದು ನನಗಾಗಿ ಪ್ರಾರ್ಥಿಸಿ ಉಪದೇಶವನ್ನು ನೀಡಿದ್ದಾರೆ. ಈ ಮಧುರವಾದ ಸಂದರ್ಭದಲ್ಲಿ ಇವರಿಗೆ ಅನೇಕ ಒತ್ತಡಗಳು, ಅನೇಕ ರೀತಿಯಲ್ಲಿ ಮಾಡುವಂತಹ ಅನೇಕ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು ನಮ್ಮ ಧರ್ಮಕ್ಷೇತ್ರದಲ್ಲಿ 130 ಗುರುಗಳು, 85 ಧರ್ಮ ಕೇಂದ್ರಗಳು, 150 ಶಿಕ್ಷಣ ಸಂಸ್ಥೆಗಳು, 22 ಕಮಿಷನ್ಗಳು, ರಿಲಿಜಿಯಸ್ ಧರ್ಮಸಭೆ 22, ಸಿಸ್ಟರ್ ರಿಲಿಜಿಯಸ್ 65, 58 ಸೆಮಿನೇರಿಯನ್ಸ್, 6 ಡೀನರಿ, 6 ಝೋನ್ ಲೆವೆಲ್. ಈ ರೀತಿಯಲ್ಲಿ ಇವರನ್ನ ಯಥೇಚ್ಛವಾಗಿ ಏರಾಳವಾಗಿ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಂತ ತುಂಬಾ ಆಸೆ. ಅವರು ಧರ್ಮಾಧ್ಯಕ್ಷರ ಧ್ಯೇಯ ವಾಕ್ಯದಂತೆ ನಿಮಗಾಗಿ ಒಪ್ಪಿಸಲಾಗಿರುವ ಎಂಬಂತೆ ಏನೆಲ್ಲ ಆ ಪ್ರಭು ಕ್ರಿಸ್ತರು ತಮ್ಮ ಜೀವನದಲ್ಲಿ ಒಪ್ಪಿಸಿರುತ್ತಾರೋ ಅದೆಲ್ಲವನ್ನು ಚಾಚು ತಪ್ಪದೆ ನಮ್ಮ ಧರ್ಮ ಸಭೆಗೆ, ನಮ್ಮ ಧರ್ಮ ಕೇಂದ್ರಕ್ಕೆ, ನಮ್ಮ ಧರ್ಮ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಪ್ರತಿನಿತ್ಯ 40-60 ಸಹಿಗಳನ್ನು ಹಾಕ್ಬೇಕು, ಅದಲ್ಲದೆ ಅನೇಕ ಕಡತ ಪತ್ರಗಳನ್ನು, ಸೊಸೈಟಿ ಮೀಟಿಂಗ್ಗಳನ್ನು, ಈ ರೀತಿಯಲ್ಲಿ ಅನೇಕ ಬ್ಯುಸಿ ಶೆಡ್ಯೂಲ್ನಲ್ಲಿ ತುಂಬ ಅನೇಕ ಒತ್ತಡಗಳಿದ್ರು ಈ ಧರ್ಮಸಭೆಯನ್ನು ಉನ್ನತ ಮಟ್ಟಿಗೆ ಕರೆದುಕೊಂಡು ಬೇಕು ಎಂಬುದಾಗಿ ಅವರ ಚಿಂತ. ಅದೇ ರೀತಿ ನನಗೂ ಸಹ ನನ್ನ ಜೀವನದಲ್ಲಿ ನಾನು ಸೆಕೆಂಡ್ PUC ಫೀಸ್ ಕಟ್ಟಲು ಆಗದೇ ಇದ್ದಾಗ ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿತ್ತು. ಆ ಸಂದರ್ಭದಲ್ಲಿ ಆಗ ನಮ್ಮ ಧರ್ಮಾಧ್ಯಕ್ಷರು ನಮ್ಮ ಒಬ್ಬ ಒಳ್ಳೆಯ ಖಜಾಂಚಿಯಾಗಿ ಸೇವೆಯನ್ನು ಸಲ್ಲಿಸಿದ್ದರು ಧರ್ಮಾಧ್ಯಕ್ಷರ ನಿವಾಸದಲ್ಲಿ. ಆಗ ನಮ್ಮ ಅಜ್ಜಿ ಕರ್ಕೊಂಡು ಹೋದಾಗ ನನಗೆ ಅವರು ಫೀಸ್ ಪೇ ಮಾಡಿದ್ರು. ಮತ್ತಲ್ಲದೆ ಒಂದು ಎರಡು ವಿಷಯವನ್ನು ನನ್ನ ಜೀವನದಲ್ಲಿ ಆಗ ಹೇಳಿದ್ರು, ಫೀಸ್ ಕಟ್ಟಬೇಕಾದ್ರೆ ಯಾಕೆ ನೀನು ಓದ್ಕೊಂಡು ದುಡಿಬಾರದು, ಯಾಕೆ ನೀನು ಸೆಮಿನರಿ ಜೀವನಕ್ಕೆ ಕಾಲಿಡಬಾರ್ದು ಎಂಬುದಾಗಿ ಹೇಳಿದ್ರು ನನಗೆ. ಅದರ ಮೇಲೆಗೆ ನಾನು ಗುರುಮಠಕ್ಕೆ ಸೇರಿದಾಗ ಅವರು ಕೆತ್ತಡ್ರಲ್ಲಿ ಪ್ಯಾರಿಸ್ ಬೆಸ್ಟ್ ಆಗಿದ್ರು, ಅಲ್ಲಿ ನಾನು ಆಶೀರ್ವಾದ ಪಡ್ಕೊಂಡೆ. ಮತ್ತು ರೀಜನ್ಸಿ ಮುಗಿದ ತಕ್ಷಣ ಪ್ರಥಮ ಬಾರಿಗೆ ಅವರಿಂದ ಆಶೀರ್ವಾದ ಪಡೆಯಬೇಕಾದ್ರೆ ಧರ್ಮಾಧ್ಯಕ್ಷರಾಗಿದ್ದರು. ಇಂದು ನಾನು ಬಿಷಪ್ ಸೆಕ್ರೆಟರಿ ಆಗಿದ್ದೆಂದರೆ ಅವರು ದೇವರ ಚಿತ್ತ, ಮತ್ತು ಅವರು ಒಂದೊಂದು ನನ್ನನ್ನು ಸರಿ ಮಾರ್ಗದಲ್ಲಿ ತಿದ್ದಿ ಹೇಳಿ ಹೇಗೆ ಗುರುಗಳ ಜೀವನ ಎಂಬುದಾಗಿ ಬಿಷಪ್ ಸೆಕ್ರೆಟರಿ ಅಂತ ಒಂದು ಮಾತಾಡಿದರು. ನನ್ನ ಜೀವನದಲ್ಲಿ ಮುಖ್ಯವಾಗಿ ನನ್ನನ್ನು ಕಾಪಾಡಿದ್ದು ಪ್ರಾರ್ಥನೆ. ಆ ಪ್ರಾರ್ಥನೆ ಇಲ್ಲದಿದ್ದರೆ ನಾನು ಇವತ್ತಿಂದ ಇರ್ತಿರಲಿಲ್ಲ ಅಂತ ಹೇಳ್ತಾ ಇದ್ರು. ಆ ರೀತಿ ನನ್ನ ಜೀವನದಲ್ಲಿ ಉತ್ತಮವಾಗಿ ಪ್ರೋತ್ಸಾಹ ಮಾಡಿ ಇಂದು ನನಗೆ ಈ ಪದವಿಯನ್ನು ಕೊಡುವುದರ ಮೂಲಕ ನನ್ನನ್ನು ಆಶೀರ್ವಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ತಂದೆ ತಾಯಿಗಳು ಅವರನ್ನು ಗೌರವಿಸುತ್ತಾರೆ.
ನಿವೃತ್ತ ಧರ್ಮಾಧ್ಯಕ್ಷರಾದ ಅಂತೋನಿ ವಾಳೆಪಿಳ್ಳಿಯವರು. ಇವರು ಕೇರಳದಲ್ಲಿ ಜನಿಸಿ ಚಿಕ್ಕಮಗಳೂರಿನಲ್ಲಿ ಗುರುಗಳಾಗಿ ಮತ್ತು ಬೆಂಗಳೂರಿನಲ್ಲಿ ರೆಕ್ಟರಾಗಿ ಮೈಸೂರಿನಲ್ಲಿ 14 ವರ್ಷ ಧರ್ಮಾಧ್ಯಕ್ಷರಾಗಿ ನಿವೃತ್ತಿಯನ್ನು ಹೊಂದಿದ್ದರು. ಇವರು ನಮ್ಮ ಜೀವನದಲ್ಲಿ ನನಗೆ ಒಂದು ಒಳ್ಳೆ ರೀತಿಯಲ್ಲಿ ಗುರುಗಳಾಗಲು ಕರೆಯನ್ನು ಕೊಟ್ಟರು. ಆಗ ಅವರು ಒಂದೇ ಒಂದು ಮಾತು ನನಗೆ ಹೇಳಿದ್ದಿಂದ ಕಿವಿಗೆ ನೆನಪಿದೆ. ಈಗ ನವ ಯಾಜಕರಾಗಲು ನೀವು ಮುಂದೆ ಪಡೆದಂತ ನೀವು ಯಾವಾಗಲೂ ಪ್ರಾರ್ಥನೆಯಿಂದ ಕೂಡಿರಬೇಕು. ಮತ್ತಲ್ಲದೆ ನಮಗೆ ಸೆಮಿನರಲ್ಲಿ ರಿಪೋರ್ಟ್ ಕೊಡ್ತಾ ಇದ್ರು. ಆ ಕೊಡುವಂತ ಸಂದರ್ಭದಲ್ಲಿ ರೆಕ್ಟರ್ ಅವರಿಗೆ ಸೆಂಟ್ ಪೀಟರ್ಸ್ ಅಂದ್ರೆ ರೆಕ್ಟರ್ ಹೇಳ್ತಾ ಇದ್ರು, ನಮ್ಮ ನಿವೃತ್ತ ಧರ್ಮಾಧ್ಯಕ್ಷರು ಹೇಳ್ತಾ ಇದ್ರು, ಏನ್ ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ರಿಪೋರ್ಟ್ಗಳನ್ನ ಕೊಡ್ತಾ ಇದ್ರಲ್ಲ, ನಾವು ಹೇಗೆ ಸೆಂಟ್ಯರೆನ್ಸ್ ನ ಕರೆಕ್ಷನ್ ಮಾಡಬೇಕು, ನೀವು ಒಳ್ಳೆ ರೀತಿಯಲ್ಲಿ ಅವ್ರು ಏನ್ ಜೀವನ ನಡೆಸಿದ್ದಾರೆ ಸೆಂಟ್ಯರ್ಲಿ ಆ ರಿಪೋರ್ಟ್ ಅನ್ನ ಕೊಡಿ. ನಾನು ಅವರಿಗೆ ತಿಳಿ ಹೇಳಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಅಂತವನ್ನು ಅವರು ಮುಡಿಪಾಗಿಡಬೇಕು, ನಾವರನ್ನು ಕರೆಕ್ಷನ್ ಮಾಡಬೇಕು ಎಂಬುದಾಗಿ ಅತೀವ ಕಾಳಜಿ ನನ್ನ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅನೇಕ ರೀತಿಯಲ್ಲಿ ಸೇವೆಯನ್ನು ನಮ್ಮ ಧರ್ಮ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅವರು ಕೂಡ ನನ್ನ ವೈಯಕ್ತಿಕ ಜೀವನದಲ್ಲಿ ಆಧಾರ ಸ್ತಂಭವಾಗಿದ್ದಾರೆ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನನ್ನ ಕುಟುಂಬದ ಪರವಾಗಿ ನಮನವನ್ನು ಸಲ್ಲಿಸುತ್ತೇನೆ. ಶ್ರೇಷ್ಠ ಗುರುಗಳಾದ ರಾಯಪ್ಪರವರು, ಇವರು ಒಳ್ಳೆ ರೀತಿಯಲ್ಲಿ ನನ್ನ ಜೀವನವನ್ನು ತಮ್ಮ ಪ್ರಾರ್ಥನಾ ಜೀವಿಯಾಗಿ ನನಗೆ ಒಳ್ಳೆ ರೀತಿಯಲ್ಲಿ ಬಿಷಪ್ನಲ್ಲಿ ಸಹನ ಪ್ರೀತಿ ಕರುಣೆಯಿಂದ ಹಾಗೂ ಯಾವಾಗಲೂ ನಿಶ್ಶಬ್ದತೆಯಿಂದ ಪ್ರಶಾಂತವಾಗಿ ನನ್ನನ್ನು ಮುನ್ನಡೆಸಿದ್ದಾರೆ. ಅವರಿಗೆ ನಮ್ಮ ಕುಟುಂಬದ ಪರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ದಯವಿಟ್ಟು ಶ್ರೇಷ್ಠರುಗಳಾದ ರಾಯಪ್ಪರವರು ಮುಂದೆ ಬರಬೇಕಾಗಿ ಮನವಿ. ಶ್ರೇಷ್ಠ ಗುರುಗಳಾದ ಲೆಸ್ಲಿ ಮೋರಸ್ ಅವರು ಮುಂದೆ ಬರಬೇಕಾಗಿ ಮನವಿ. ಮೂಲತಃ ವಿರಾಜಪೇಟೆಯವರಾಗಿದ್ದ ಇವರು ಎಳೆಯರ ಗೆಳೆಯ ಎಂಬ ಟ್ರಾನ್ಸ್ಲೇಷನ್ ಅನ್ನು ಇಂಗ್ಲಿಷ್ ಭಾಷೆಯಿಂದ ಕನ್ನಡ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು. ಇವರು ಇವರಿಗೆ ಒಂದು ಕಣ್ಣು ಕ್ಲೀನಾಗಿ ಕಾಣಿಸಲ್ಲ, ಆದರೂ ಶ್ರೇಷ್ಠ ಗುರುಗಳಾಗಿ ನಮ್ಮ ಧರ್ಮಸಭೆಗೆ ಹಾಗೂ ನನ್ನ ವೈಯಕ್ತಿಕ ಜೀವನಕ್ಕೆ ಅನೇಕ ಕೊಡುಗೆಗಳನ್ನು ಪ್ರಾರ್ಥನೆಯನ್ನು ಜೀವನದಲ್ಲಿ ಕಲಿಸಿಕೊಟ್ಟಿದ್ದಾರೆ. ನಾವರಿಗೆ ನಮ್ಮ ಕುಟುಂಬದ ಪರವಾಗಿ ವಂದನೆಗಳನ್ನು ಹಾಗೂ ಆಹಾರಗಳನ್ನು ಹಾಕುವುದರ ಮೂಲಕ ಅಭಿನಂದಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಧರ್ಮ ಕೇಂದ್ರದ ಗುರುಗಳು ಫಾದರ್ ಇನ್ಯಾಸಿ ಮುತ್ತು ಅವರೆಲ್ಲಿರಬೇಕಾಗಿರೋ ಮುಂದೆ ಬರಬೇಕಾಗಿ ಮನವಿ. ಇವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಪಟ್ಟು ಗುರುಗಳಾಗಿ ಇದ್ದು ಈ ಧರ್ಮ ಕೇಂದ್ರವನ್ನು ಒಳ್ಳೆ ರೀತಿಯಲ್ಲಿ ಧೈರ್ಯವಾಗಿ ಒಂದು ನಂಬಿಕೆಯಿಂದ ಒಂದು ವಿಶ್ವಾಸದ ಮೂಲಕ ಎಲ್ಲರನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಿದ್ದಾರೆ. ನನ್ನ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ಮೊದಲು ಕನ್ವಿಕ್ಷನ್ ಬಗ್ಗೆ ತುಂಬ ಮಾತಾಡ್ತಾ ಇದ್ರು. ಅವರಿಗೆ ನನ್ನ ಯಾಜಕನಾಗಲು ಒಳ್ಳೆ ರೀತಿಯಲ್ಲಿ ಸುಸೂತ್ರವಾಗಿ ಎಲ್ಲ ರೀತಿಯ ಕಾರ್ಯಗಳನ್ನು ನನಗೆ ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕುಟುಂಬದ ಪರವಾಗಿ ನನಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪೇದ್ರರ ಗುರು ಮಂದಿರದಿಂದ ಬಂದಿರುವಂತ ಫಾದರ್ ಸೈಮನ್ ಪಿಟ್ಟೋ ಇವರು ಟ್ರಿನಿಟಿಯನ್ನ ನಮಗೆ ಒಳ್ಳೆ ರೀತಿಯಲ್ಲಿ ಕಲಿಸಿಕೊಟ್ಟವರು. ಎಕ್ಯುಮೆನಿಕಲಿಸಂ ಅದ್ರ ಬಗ್ಗೆ ಕೂಡ ನಮಗೆ ಒಳ್ಳೆ ಇಂಟರ್ ರಿಲಿಜಿಯಸ್ ಡೈಲಾಗ್ ಬಗ್ಗೆ ಬಹಳ ಚಾಚು ತಪ್ಪದೆ ನನ್ನ
ಅನೇಕ ಗುರು ಅಭ್ಯರ್ಥಿಗಳಿಗೆ ಬೋಧನೆ ಮಾಡಿದವರು ಫಾದರ್ ಸೈಮನ್ ಪಿಂಟೋ. ಒಂದು ಉತ್ತಮವಾದ ತಮ್ಮ ಬೋಧನೆಯ ಮೂಲಕ ಸೆಮಿನರಲ್ಲಿ ಬೋಧನೆ ಮಾಡುತ್ತಾ ನನ್ನ ಒಳ್ಳೆಯ ಹಂತದಲ್ಲಿ ಹಾಗೂ ನನಗೆ ಒಂದು ದೈವಶಾಸ್ತ್ರವನ್ನು ಮಾಡುತ್ತಿರುವಾಗ ಅನಿಮೇಟರಾಗಿ ನನಗೆ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಕುಟುಂಬದ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಧರ್ಮ ಕೇಂದ್ರ ಪ್ರಥಮ ಬಾರಿಗೆ ಮೊಟ್ಟ ಮೊದಲನೇದಾಗಿ ನಮಗೆ ಒಳ್ಳೆ ಗುರು ಆಗಿದ್ದು ಫ್ರಾನ್ಸಿಸ್ ಸೇವಿಯರ್. ಇವರು ಕೂಡ ತುಂಬಾ ಹಾಸ್ಯಕಾರರು. ಇವರ ಧ್ವನಿ ಕೂಡ ಅದೇ ರೀತಿಯಲ್ಲಿ ಅಷ್ಟು ಗಟ್ಟಿಯಾಗಿದೆ. ಇವರು ನನ್ನ ಪರಿಚಯ ಅಷ್ಟು ಇಲ್ಲದಿದ್ದರೂ ಸಹ ನಾವು ಯಾವಾಗೆಲ್ಲ ಭೇಟಿ ಆಗಬೇಕಾದ್ರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು ಹೇಗೆ ಧರ್ಮ ಕೇಂದ್ರದಲ್ಲಿ ಧರ್ಮ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕು ಅಂತ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಕುಟುಂಬದ ಪರವಾಗಿ ಹಾಗೂ ಮಣ್ಣಿನ ಮಗನಾದ ಮತ್ತೊಮ್ಮ ಗುರುಗಳಾದ ಫಾದರ್ ಮ್ಯಾನ್ವೆಲ್, ಇವರು ಕೂಡ ಒಂದು ಒಳ್ಳೆಯ ಆದರ್ಶ ಗುರುಗಳು ನನ್ನ ಜೀವನದಲ್ಲಿ. ಅವರು ಕೂಡ ಇವತ್ತು ಅವರ ತಾಯಿಯ ಸ್ಮರಣೆಯ ದಿನ. ಇವರಿಬ್ಬರೂ ಕೂಡ ನನ್ನ ಜೀವನದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಗುರುಗಳಾಗಬೇಕು ಎಂಬುದ ಬಯಕೆ. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಫಾದರ್ ಫ್ರಾನ್ಸಿಸ್ ಸೇವಿಯರ್ ಹಾಗೂ ಫಾದರ್ ಮ್ಯಾಲಮಿಗೆ ವಂದನೆಗಳು. ಜೀವನದ ಸಾರ್ಥಕೆಯನ್ನು ಪ್ರತಿಯೊಂದು ಕ್ಷಣ ಅವಲಂಬಿಸಿದ ಹಾಗೆಯೇ ನನ್ನನ್ನು ಪ್ರತಿ ಕ್ಷಣವೂ ನನ್ನನ್ನು ಗಮನಿಸಿ ನನ್ನೆಲ್ಲ ತಪ್ಪುಗಳನ್ನು ಶ್ರದ್ಧಿಸಿ ನನ್ನನ್ನು ತಿದ್ದಿ ಹೇಳಿ ತಿಳಿ ಹೇಳಿ ಪರಿಪೂರ್ಣನಾಗಿ ನಿರ್ಮಿಸಿದ್ದಾರೆ. ಕುಂಬಾರನ ಕೈಯಲ್ಲಿ ಮಣ್ಣು ಹೇಗೆ ಮಡಿಕೆಯಾಗಿ ಪರಿಪೂರ್ಣ ರೂಪ ಪಡೆಯುತ್ತದೆಯೋ ಹಾಗೆ ಯಾಜಕ ಸೇವೆಗೆ ನನಗೆ ಪರಿಪೂರ್ಣ ಮನುಷ್ಯನಾಗಿ ರೂಪಿಸಿದಂತ ಸಂತ ಮರಿಯಮ್ಮನವರ ಕಿರಿಯ ಗುರುಮಠ ಗುರುಗಳಾದ ವಂದನೀಯ ಸ್ವಾಮಿ ಆಲ್ಫ್ರೆಡ್ ಮೆಂಡೋನ್ಸಾ, ವಂದನೀಯ ಸ್ವಾಮಿ ವಿನ್ಸೆಂಟ್ ಫೆರ್ನಾಂಡಿಸ್, ವಂದನೀಯ ಸ್ವಾಮಿ ಪ್ಯಾಟ್ರಿಕ್ ಸೇವಿಯರ್ ಹಾಗೂ ಸಂತ ಪೇತ್ರರ ಗುರುಮಠದ ನಿರ್ದೇಶಕರಾದ ವಂದನೀಯ ಸ್ವಾಮಿ ಸ್ಟ್ಯಾನಿಸ್ಲಾಸ್ರವರಿಗೂ, ವಂದನೀಯ ಸ್ವಾಮಿ ಜೋ ಮಧ್ಯಾಸ್ರವರಿಗೂ ಹಾಗೂ ಪ್ರಸ್ತುತ ನಿರ್ದೇಶಕರಾಗಿರುವ ರಿಚರ್ಡ್ ಬ್ರಿಟ್ ಅವರಿಗೂ, ನನಗೆ ಎಲ್ಲ ರೀತಿಯಲ್ಲಿ ಸೆಂಟ್ ಪೀಟರ್ಸ್ ಸೆಮಿನರಿಯಲ್ಲಿ ಬೋಧನೆಯನ್ನು ಮಾಡಿದ ತರಬೇತಿ ನೀಡಿದ ಎಲ್ಲ ಸ್ಟಾಫ್ ಮೆಂಬರ್ಸ್ರವರಿಗೂ ಇತರ ಗುರುಗಳಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಸಂತ ಪೇತ್ರರ ಗುರು ಮಂದಿರದಲ್ಲಿ ಸತತ 7 ವರ್ಷಗಳ ಕಾಲ ನನ್ನ ಆಧ್ಯಾತ್ಮಿಕ ಗುರುಗಳನ್ನಾಗಿ ನನ್ನನ್ನು ಮುನ್ನಡೆಸಿದ ದಿವಂಗತ ಫಾದರ್ ಕೊರ್ನೂ ಎಂಬಿಪಿ ಹಾಗೂ ಸ್ವಾಮಿ ಎಎಂ ಜೋಸೆಫ್, ವಂದನೀಯ ಸ್ವಾಮಿ ಟೈಟಸ್ ರವರಿಗೂ ಹಾಗೂ ನನಗೆ ಒಳ್ಳೆ ರೀತಿಯಲ್ಲಿ 1 ವಾರಗಳ ಕಾಲ ಆಧ್ಯಾತ್ಮಿಕ ಕಾರ್ಯವನ್ನು ರಿಟ್ರೀಟ್ ಕೊಡುವುದರ ಮೂಲಕ ಡಾನ್ ಬೋಸ್ಕೊ ಸಂಸ್ಥೆಗೆ ಸೇರಿರುವ ಫ್ರಾನ್ಸಿಸ್ ಜಾನ್ ಹಾಗೂ ಎಸ್ ಜೆ ಕಮ್ಯುನಿಟಿಗೆ ಸೇರಿರುವಂತ ಫ್ರೆಡ್ಡಿ ಹಾಗೂ ಫಾದರ್ ಅನಿಲ್ ರವರಿಗೆ ನನ್ನ ಮನದಾನಗಳ ವಂದನೆಯನ್ನು ಸಲ್ಲಿಸುತ್ತೇನೆ.
ನನಗೆ ಒಂದು ವರ್ಷಗಳ ಕಾಲ ಪಾಲನ ಸೇವೆಯಲ್ಲಿ ನನ್ನನ್ನು ಹೆಚ್ಚಾಗಿ ರೀತಿಯಲ್ಲಿ ಗಮನಹರಿಸಿ ನನಗೆ ಬೇಕಾದ ಸಕಲ ಮಾರ್ಗದರ್ಶನವನ್ನು ಕೇಳಿದ ಪೂಜ್ಯ ಕೆ ಎ ವಿಲಿಯಂ ರವರು ಹಾಗೂ ಒಂದನೇ ಸ್ವಾಮಿ ಸ್ಟ್ಯಾನಿ ಆಲ್ಮೇಡರವರಿಗೂ ಹಾಗೂ ನಾನು ರೀಜೆನ್ಸಿಯಲ್ಲಿ ಸೇವೆ ಸಲ್ಲಿಸಲು ಒಳ್ಳೆ ರೀತಿಯಲ್ಲಿ ಗುರುವಾಗಿ ಮುಂದೆ ಬರಲು ಪ್ರೋತ್ಸಾಹಿಸಿದ ಗಿಲ್ಬರ್ಟ್ ಡಿ ಸಿಲ್ವಾ ಹಾಗೂ ಒಂದನೆಯ ಸ್ವಾಮಿ ಆರೋಗ್ಯ ಸಮರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ನಾನು ದೈವಶಾಸ್ತ್ರವನ್ನು ಓದುವಾಗ ನನ್ನನ್ನು ಪಾಲನ ಸೇವೆಗೆ ಬೈರತಿ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದಾಗ ನನ್ನನ್ನು ಉತ್ತೇಜಿಸಿ ಅಲ್ಲಿನ ಗುರುಗಳಾದ ವಂದನೆಯ ಸ್ವಾಮಿ ಮೈಕಲ್ ರವರಿಗೆ ಹಾಗೂ ಅಲ್ಲಿನ ಭಕ್ತಾದಿಯ ಬೈರತಿ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳಿಗೆ ನಿಮ್ಮೆಲ್ಲರಿಗೂ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ಈ ಯಾಜಕ ವಿಧಿಗಳನ್ನು ಇಷ್ಟೊಂದು ಸುಂದರವಾಗಿ ಸುಸೂತ್ರವಾಗಿ ನಡೆಯಬೇಕಾದರೆ ಇದರ ಹಿಂದೆ ದುಡಿದವರು ಅನೇಕರಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಧರ್ಮಕೇಂದ್ರದ ಗುರುಗಳು ಹಾಗೂ ಧರ್ಮಕೇಂದ್ರದ ಪಾಲನ ಸಮಿತಿ ವೀಣಾರವರಿಗೂ ಹಾಗೂ ನಮ್ಮ ಕೇರಿ ಉಪದೇಶಿಯವರಿಗೂ ಅವರ ಸಹಗಳೊಂದಿಗೆ ಜಸ್ಟಿನ್ ಹಾಗೂ ರತೀಶ್ ಹಾಗೂ ಇನ್ನ ಅನೇಕ ಸದಸ್ಯರುಗಳು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಿ ಹಾಗೂ ಯಾಜಕ ದೀಕ್ಷೆಯ ಆರಾಧನೆ ವಿಧಿಗೆ ಬೇಕಾದ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿ ಈ ಯಾಜಕ ವಿಧಿಗಳನ್ನು ಸುಸೂತ್ರವಾಗಿ ನಡೆಸಲು ನೆರವು ನೀಡಿದ ಹಾಗೂ ಬಲಿಪೂಜೆಯಲ್ಲಿ ನಿರೂಪಣೆಯನ್ನು ಕ್ರಮಬದ್ಧವಾಗಿ ನೆರವೇರಿಸಿದ ವಂದನೆಯ ಸ್ವಾಮಿ ಫಾದರ್ ಪ್ರವೀಣ್ ಕುಮಾರ್ ಅವರಿಗೂ ಹಾಗೂ ನನಗೆ ಉತ್ತಮವಾಗಿ ತರಬೇತಿ ನೀಡಿ ನಾವು ಒಳ್ಳೆ ರೀತಿಯಲ್ಲಿ ಮುಂದೆ ಬರಲು ಸಹಕರಿಸಿದ ಅನೇಕ ಗುರುಗಳಿಗೂ ಹಾಗೂ ಅನೇಕ ಕನ್ಯಾಸ್ತ್ರಿಗಳಿಗೂ ನಮ್ಮ ಕುಟುಂಬದ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಒಮ್ಮೆ ಆಡುವುದು ಎರಡು ಬಾರಿ ಪ್ರಾರ್ಥಿಸಿದಂತೆ ಒಂದು ಒಳ್ಳೆ ರೀತಿಯಲ್ಲಿ ಬಲಿಪೂಜೆಯಲ್ಲಿ ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ಶುಶ್ರಾವ್ಯವಾಗಿ ಆಡಿ ನಮ್ಮೆಲ್ಲರನ್ನು ದೇವರ ಅನುಭವವನ್ನು ಪಡೆಯಲು ನೆರವಾದ ಜಾನ್ಸನ್ ತಂಡದವರಿಗೆ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಬಲಿಪೀಠದ ಹೊರಾಂಗಣ ಹಾಗೂ ಒಳಾಂಗಣ ಅಲಂಕರಿಸಿ ಕೈ ಜೋಡಿಸಿ ಎಸ್ಎಂಐ ಸಿಸ್ಟರ್ಸ್ ಅವರು ಒಳ್ಳೆ ರೀತಿಯಲ್ಲಿ ಹೂ ಅಲಂಕಾರವನ್ನು ಮಾಡಿದ್ದಾರೆ ಹಾಗೂ ಬೇಕಾಗಿರುವಂಥ ನಮಗೆ ಎಲ್ಲ ಮಾರ್ಗದರ್ಶನವನ್ನು ಐದು ಕಾನ್ವೆಂಟಿನ ಸಿಸ್ಟರ್ಸ್ಗಳು ನಮಗೆ ಒಳ್ಳೆ ರೀತಿಯಲ್ಲಿ ಅಲ್ಲಿರುವಂಥ ಸುಪೀರಿಯರ್ಗಳು ಪ್ರವೇಶಗಳಿಗೂ ಒಂದು ಒಳ್ಳೆ ರೀತಿಯಲ್ಲಿ ಮುಂದೆ ಬರಲು ನನಗೆ ಸಹಕಾರವನ್ನು ನೀಡಿದ್ದಾರೆ. ಆದ್ದರಿಂದ ಎಲ್ಲ ಐದು ಕಾನ್ವೆಂಟಿನ ಸಿಸ್ಟರ್ಸ್ ಪ್ರವೇಶನ್ ಸುಪೀರಿಯರ್ಗೂ ನನ್ನ ಮನದಾನಗಳ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಬಲಿಪೂಜೆಯಲ್ಲಿ ಪೀಠದ ಸೇವೆಯನ್ನು ಮಾಡಿದ ಕಿರಿಯ ಗುರುಮಠದ ಸಂತ ಮರಿಯಮ್ಮನವರ ಕಿರಿಯ ಗುರುಮಠದ ಎಲ್ಲ ಸಹೋದರರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಯಾಜಕ ದೀಕ್ಷೆಯನ್ನು ನೇರ ಪ್ರಸಾರವನ್ನು ನೆರವೇರಿಸಲು ಹಾಗೂ ನನಗೆ ನೆರವಾಗಿ ನನಗೆ ಒಳ್ಳೆ ರೀತಿಯಲ್ಲಿ ಆನ್ಲೈನ್ ಒಳ್ಳೆ ರೀತಿಯಲ್ಲಿ ನೇರ ಪ್ರಸಾರವನ್ನು ಮಾಡಿದ ಶ್ರೀಯುತ ಮೆಲ್ರಿನ್ ಅವರಿಗೂ ಹಾಗೂ ಕ್ಯಾಮ್ರಾಮ್ಯಾನ್ ರಾಜ್ಕುಮಾರ್ ಅವರಿಗೂ ನನ್ನ ಮನದಾನದ ವಂದನೆಯನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ಯಾಜಕ ದೀಕ್ಷೆ ಯಶಸ್ವಿಗಾಗಿ ಪ್ರತ್ಯೇಕವಾಗಿ ಪರೋಕ್ಷವಾಗಿ ನೆರವನ್ನು ನೀಡಿ ಎಲ್ಲರಿಗೂ ಮಗದೊಮ್ಮೆ ನನ್ನ ಕುಟುಂಬದ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಈಗ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರಿಗೂ ಹಿಂದಗಡೆ ಶಾಲೆಯ ಆವರಣದ ಮುಂದೆ ಎಲ್ಲರಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಮತ್ತಲ್ಲದೆ ಗುರುಗಳಿಗೆ ಸಿಸಿಎಫ್ ಕೋಣೆಯಲ್ಲಿ ಅವರಿಗೆ ಆಹಾರವನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಿಯ ಗುರುವರಿಯರೇ, ನಿಮ್ಮೆಲ್ಲರಿಗೂ ಕೂಡ ಸಿಸಿಎಲ್ ನಮ್ಮ ಚರ್ಚಿನ ಈ ಭಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಕೆಲವರು ನಮ್ಮ ಮನೆಯಲ್ಲಿ ಊಟ ಮಾಡಬೇಕೆಂಬುದಾಗಿ ಹೇಳಿದರೆ ಪ್ಲೀಸ್ ದಯವಿಟ್ಟು ವಾಲಂಟಿಯರ್ಸ್ ಸಹಾಯ ಮಾಡಿರಿ. ಗುರುವರಿಯರೇ, ಸಿಸಿಎಲ್ ಒಳಗೆ ಹೋಗಿದಾಗ ಅಲ್ಲಿ ನಿಮಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಿಯ ಸಿಸ್ಟರ್ಸ್ನವರಿಗೂ ಕೂಡ ಅಲ್ಲಿಯೇ ಊಟದ ವ್ಯವಸ್ಥೆ ಇದೆ. ಪ್ರಿಯ ಧರ್ಮಾಧ್ಯಕ್ಷರೇ, ಇಂದು ನೀವು ವಿಶೇಷವಾಗಿ ಅನೇಕ ಕೆಲಸ ಕಾರ್ಯಗಳು ಇದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಇಂದು ನಮ್ಮ ನೆಚ್ಚಿನ ನಲ್ಮೆಯ ಯಾಜಕರು ಆಂಥೋನಿ ಕ್ಲಿಫರ್ಡ್ ಇವರನ್ನು ಯಾಜಕ ಪದವಿಗೆ ಏರಿಸಿದ್ದೀರಿ. ಅದಕ್ಕಾಗಿ ನಮಗೆ ಧನ್ಯವಾದಗಳು ಸಲ್ಲಿಸುತ್ತೇವೆ. ಕೆಲವೇ ಸಮಯದಲ್ಲಿ ನಾವು ಇವರನ್ನು ಗೌರವಿಸ್ತಾ ಇದ್ದೇವೆ. ಪ್ರಿಯರೇ, ನಮ್ಮ ಧರ್ಮ ಕೇಂದ್ರಕ್ಕೆ ಇವರು ನಾಲ್ಕನೆಯ ಗುರುಗಳು. ಅದರಿಂದ ಇವರನ್ನು ಸನ್ಮಾನಿಸಲು ನಮ್ಮ ಪಾಲನಾ ಸಮಿತಿಯ ಸದಸ್ಯರು ಬರುತ್ತಿದ್ದಾರೆ. ದಯಾಮಯ ದೇವರು ನಿಮ್ಮನ್ನು ಪ್ರಭುವಿನ ಶುಭ ಸಂದೇಶ ಸಾರಲು ಕರೆದಿದ್ದಾರೆ. ಅವರ ಪಥದಲ್ಲಿ ನಡೆಯಿರಿ.
ಹಾಗೂ ಎಲ್ಲರಿಗೂ ಆಶೀರ್ವಾದವಾಗಿ ಇರಿ ಎಂಬುದಾಗಿ ನಾವು ಹಾರೈಸುತ್ತಾ ನಿಮ್ಮನ್ನು ಪ್ರಾರ್ಥಿಸುತ್ತಾ ಗೌರವಿಸುತ್ತೇವೆ. ನಮ್ಮ ಗೌರವವನ್ನು ಸ್ವೀಕರಿಸಿರಿ. ಶಾಲಿಸಿರಿ. ಧರ್ಮಕೇಂದ್ರದ ಪುಟ್ಟ ಕಾಣಿಕೆಯನ್ನು ಸ್ವೀಕರಿಸಿರಿ. ಈ ಧರ್ಮಕೇಂದ್ರಕ್ಕೋಸ್ಕರ ನಿಮ್ಮ ಪ್ರಾರ್ಥನೆಯಲ್ಲಿ ಯಾವಾಗಲೂ ಪ್ರಾರ್ಥಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ದಯಮಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ.